शांति ओम शांति ओम शांति उड़ आए। जी करता है
बाबा हम पास तेरे उड़ आए, पास तेरे उड़ आए। शांति मुरली दिनांक 12/3/2021। ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ, ಮೀಟೆ ಬಚ್ಚೆ ಸಂಗದೋಷ ಸೆ ಬಚ್ಕರ್ ಪಡಾಯಿ ಪರ್ ಪೂರಾ ಪೂರಾ ಧ್ಯಾನ್ ದೋ ತೋ ಕೊಯಿ ಬಿ ತೂಫಾನ್ ಆ ನಹಿ ಸಕ್ತೆ ಬಾಕಿ ಮಾಯಾ ಕೋ ದೋಷಿ ಮತ್ ಬನಾವು। ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಸಂಗದೋಷದಿಂದ ಬಚಾವಾಗಿ ಶಿಕ್ಷಣದ ಕಡೆಗೆ ಪೂರ್ಣ ಪೂರ್ಣ ಗಮನವನ್ನು ಕೊಡಿ, ಆಗ ಯಾವುದೇ ಬಿರುಗಾಳಿ ಬರುವುದಿಲ್ಲ, ಬಾಕಿ ಮಾಯೆಯನ್ನು ದೋಷಿಯನ್ನಾಗಿ ಮಾಡಬೇಡಿರಿ। ಪ್ರಶ್ನೆ, ಕೌನ್ಸಿ ಏಕ್ ಬಾತ್ ಸದಾ ಧ್ಯಾನ್ ಪರ್ ರಖೋ ತೋ ಬೇಡ ಪಾರ್ ಹೋ ಜಾಯೇಗಾ। ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾವ ಒಂದು ಮಾತು ಸದಾ ಗಮನದಲ್ಲಿದ್ದಾಗ ನಮ್ಮ ದೋಣಿ ಪಾರಾಗಿ ಬಿಡುತ್ತದೆ? ಬಾಬಾ ತಿಳಿಸ್ತಾರೆ, ಬಾಬಾ ಆಪ್ಕಾ ಜೋ ಹುಕುಂ ಏಸೆ ಸದಾ ಬಾಪ್ ಕೆ ಹುಕುಂ ಪರ್ ಚಲ್ತೆ ರಹೋ ತೋ ತುಮ್ಹಾರಾ ಬೇಡ ಪಾರ್ ಹೋ ಜಾಯೇಗಾ। ಬಾಬಾ ನೀ ಏನು ಆದೇಶ ಮಾಡ್ತೀಯೋ ಅದರಂತೆ ನಾನು ನಡೀತೀನಿ, ಈ ರೀತಿ ಸದಾ ತಂದೆಯ ಆದೇಶದಂತೆ ನಡೀತಾ ಇರಿ, ಆಗ ನಿಮ್ಮ ದೋಣಿ ಪಾರಾಗ್ಬಿಡ್ತದೆ। ಹುಕುಂ ಪರ್ ಚಲನೆ ವಾಲೆ ಮಾಯಾಕೆ ವಾರ್ಸೆ ಬಚ್ ಜಾತೆ ಹೇ, ಬುದ್ಧಿ ಕಾ ತಾಲ ಖುಲ್ ಜಾತಾ ಹೇ। ಆದೇಶದಂತೆ ನಡೆಯುವಂತಹ ಮಕ್ಕಳ ದೋಣಿ ಪಾರಾಗ್ತದೆ, ಬುದ್ಧಿ ಬೀಗ ತೆರೆಯಲ್ಪಡ್ತದೆ, ಮಾಯೆಯ ದಾಳಿಯಿಂದ ಅವರು ಬಚಾವಾಗ್ತಾರೆ। ಅಪಾರ ಖುಷಿ ರಹತಿ ಹೇ, ಅಪಾರವಾಗಿರುವಂತಹ ಖುಷಿ ಇರ್ತದೆ। ಕೊಯ್ ಬಿ ಉಲ್ಟಾ ಕರ್ಮ ನಹಿ ಹೋತಾ ಹೇ, ಅವರಿಂದ ಯಾವುದೇ ಉಲ್ಟಾ ಕರ್ಮ ಆಗುವುದಿಲ್ಲ। ಗೀತ್ ತುಮ್ಹೇ ಪಾಕೆ ಹಮ್ನೆ ಜಹಾ ಪಾಲಿಯ ಜಮೀ ತೋ ಜಮೀ ಆಸುಮಾ ಪಾಲಿಯ, ನಿನ್ನನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು। ಓಂ ಶಾಂತಿ। ಮೀಠೆ ಮೀಠೆ ಸಭಿ ಸೆಂಟರ್ಸ್ಗೆ ಬಚ್ಚೋನೆ ಗೀತ ಸುನಾ, ಸಬ್ ಜಾನ್ತೆ ಹೇ ಕಿ ಬೇಹದ್ಗೆ ಬಾಪ್ ಸೆ ಫಿರ್ ಸೆ 5000 ವರ್ಷ ಪಹಲೆ ಮುವಾಫಿಕ್ ಹಮ್ ವಿಶ್ವ ಕಿ ಬಾದಶಾಹಿ ಲೇ ರಹೇ ಹೇ। ಮಧುರಾತಿ ಮಧುರ ಎಲ್ಲ ಸೆಂಟರ್ಸಿನ ಮಕ್ಕಳು ಗೀತೆಯನ್ನು ಕೇಳಿದ್ರಿ, ಎಲ್ಲ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯಿಂದ ಮತ್ತೆ ನಾವು 5000 ವರ್ಷದ ಹಿಂದಿನ ರೀತಿ ವಿಶ್ವದ ರಾಜ್ಯಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀವಿ। ಕಲ್ಪ ಕಲ್ಪ ಹಮ್ ಲೇತೆ ಆಯೇ ಹೇ, ಬಾದಶಾಹಿ ಲೇತೆ ಹೇ ಫಿರ್ ಗವಾತೆ ಹೇ, ಕಲ್ಪ ಕಲ್ಪನೂ ನಾವು ತಗೊಳ್ತಾ ಬಂದಿದ್ದೀವಿ, ರಾಜ್ಯಭಾಗ್ಯವನ್ನು ಪಡ್ಕೊಳ್ತೀವಿ ಮತ್ತೆ ಕಳ್ಕೊಳ್ತೀವಿ। ಬಚ್ಚೆ ಜಾನ್ತೆ ಹೇ ಅಭಿ ಹಮ್ನೆ ಬೇಹದ್ಕೆ ಬಾಪ್ಕಿ ಗೋದ್ ಲೀ ಹೇ ವಾ ಉನ್ಕೆ ಬಚ್ಚೆ ಬನೆ ಹೇ, ಮಕ್ಕಳಿಗೆ ಗೊತ್ತಿದೆ ನಾವೀಗ ಬೇಹದ್ದಿನ ತಂದೆಯ ಮಡಿಲಿಗೆ ಬಂದಿದ್ದೀವಿ, ಅವನ ಮಕ್ಕಳಾಗಿದ್ದೀವಿ। ಹ್ಯಾಪಿ ಬರೋಬರ್ ಘರ್ ಬೇಟೆ ಹುಯೇ ಪುರುಷಾರ್ಥ ಕರ್ತೆ ಹೇ, ನಾವು ಅವನ ಮಕ್ಕಳು ಹೌದು, ಮನೆಯಲ್ಲಿ ಕುಳಿತೆ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ। ಬೇಹದ್ಗೆ ಬಾಪ್ಸೆ ಉಂಚ್ ಪದ ಪಾನೆ ಕೇಳಿಯೆ ಪಡಾಯಿ ಚಲ್ ರಹಿ ಹೇ, ಬೇಹದ್ದಿನ ತಂದೆಯಿಂದ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಶಿಕ್ಷಣ ಈಗ ನಡೀತಾ ಇದೆ। ತುಮ್ ಜಾನ್ತೆ ಹೋ ಜ್ಞಾನ್ ಸಾಗರ್ ಪತಿತ್ ಪಾವನ್ ಸರ್ವಕಾ ಸದ್ಗತಿದಾತ ಶಿವ ಬಾಬಾ ಹಿ ಹಮಾರಾ ಬಾಪ್ ಬಿ ಹೇ, ಟೀಚರ್ ಬಿ ಹೇ ಔರ್ ಸದ್ಗುರು ಬಿ ಹೇ। ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಜ್ಞಾನ ಸಾಗರ ಪತಿತ ಪಾವನ ಸರ್ವರ ಸದ್ಗತಿದಾತ ಶಿವಬಾಬ ನಮ್ಮ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ। ಉನ್ಸೆ ಹಮ್ ವರ್ಷ ಲೇತೆ ಹೇ ತೋ ಉಸ್ಮೆ ಕಿತ್ನಾ ಪುರುಷಾರ್ಥ ಕರ್ನಾ ಚಾಹಿಯೇ ಉಂಚ್ ಪದ ಪಾನೆ ಕೇಳಿಯೇ, ಬಾಬಾನಿಂದ ನಮಗೆ ಆಸ್ತಿ ಸಿಗ್ತದಂದಮೇಲೆ ನಾವೆಷ್ಟು ಚಲೋ ಪುರುಷಾರ್ಥ ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ। ಅಜ್ಞಾನ ಕಾಲ್ ಮೇ ಬಿ ಸ್ಕೂಲ್ ಮೇ ಪಡ್ತೆ ಹೇ ತೋ ನಂಬರ್ ವಾರ್ ಮಾರ್ಕ್ಸ್ ಸೆ ಪಾಸ್ ಹೋತೆ ಹೇ ಅಪ್ನಿ ಪಡಾಯಿ ಅನುಸಾರ್। ಅಜ್ಞಾನ ಕಾಲದಲ್ಲಿಯೂ ಸಹಿತ ಶಾಲೆಯಲ್ಲಿ ಓದುವಂತಹ ಮಕ್ಕಳು ನಂಬರ್ ವಾರಾಗಿ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾರೆ, ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋದಿಲ್ಲ, ಅವರವರ ಶಿಕ್ಷಣಕ್ಕನುಸಾರವಾಗಿ ಅವರವರಿಗೆ ಮಾರ್ಕ್ಸ್ ಸಿಗ್ತದೆ। ವಹ ಎಸೆ ತೊ ಕೊಯಿ ನಹಿ ಕಹೆಂಗೆ ಕಿ ಮಾಯಾ ಹಮ್ಕೋ ವಿಘ್ನ ಡಾಲ್ತಿ ಹೇ ವಾ ತೂಫಾನ್ ಆತೆ ಹೇ, ಆ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಇಲ್ಲ ಮಾಯೆ ನಮಗೆ ವಿಘ್ನ ಹಾಕ್ತು ಬಿರುಗಾಳಿ ಬಂತು ಅದಕ್ಕೆ ಓದಲಿಲ್ಲ ಅಂತ ಎಂದಿಗೂ ಸಹಿತ ಹೇಳುವುದಿಲ್ಲ। ಟೀಕ್ರೀತಿ ಪಡ್ತೆ ನಹಿ ಹೇ ವಾ ಬೂರ ಸಂಘಮೇ ಜಾಕರ್ ಫಸ್ ಪಡ್ತೆ ಹೇ, ಖೇಲ್ ಕೂದ ಮೇ ಲಗ್ ಜಾತೆ ಹೇ ಇಸ್ಲಿಯೇ ಪಡ್ತೆ ನಹಿ ನ ಪಾಸ್ ಹೋ ಜಾತೆ ಹೇ, ಅವ್ರ ಪುರುಷಾರ್ಥದ ಮೇಲೇ ಎಲ್ಲದೂ ಡಿಪೆಂಡೆಂಟ್ ಆಗಿರ್ತದೆ, ಸರಿಯಾಗಿ ಓದಿಲ್ಲ ಅಂದರೆ ಕೆಟ್ಟ ಸಂಘದಲ್ಲಿ ಸಿಕ್ಕಾಕ್ಕೊಂಡ್ರೆ
ಆಟ ಆಡೋದ್ರಲ್ಲಿ ಸಮಯವನ್ನು ಕಳೆದರೆ ಆವಾಗ ಫೇಲ್ ಆಗಿಬಿಡಬೇಕಾಗ್ತದೆ, ಆವಾಗ ಮಾಯೆ ಬಂತು ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ. ಆ ಶಿಕ್ಷಣದಲ್ಲಿ ಆ ರೀತಿ ಹೇಳೋದಿಲ್ಲ ಅಂದಮೇಲೆ ಇಲ್ಲಿ ಯಾಕೆ ಆ ರೀತಿ ಹೇಳಬೇಕು ಮಕ್ಕಳು? ಮಕ್ಕಳೇ ಪುರುಷಾರ್ಥ ಮಾಡಿರಿ, ಬಾಕಿ ಇಸ್ಕೋ ಮಾಯಾಕೆ ತೂಫಾನ್ ನಹಿ ಕಹೆಂಗೆ. ಚಲನ್ ಟೀಕ್ ನಹಿ ರಹತಾ ತೋ ಟೀಚರ್ ಭೀ ಸರ್ಟಿಫಿಕೇಟ್ ದೇತೆ ಹೇ ಕಿ ಇನ್ಕಿ ಬದ್ ಚಲನ್ ಹೇ, ಕುಸಂಗ್ ಮೇ ಖರಾಬ್ ಹುವಾ ಹೇ, ಇಸ್ಮೇ ಮಾಯಾ ರಾವಣ್ ಕೋ ದೋಷಿ ಬನಾನೆ ಕಿ ಬಾತ್ ನಹಿ ಹೇ. ಮಾಯೆ ಬಿರುಗಾಳಿಯಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ. ಚಲನೇ ಸರಿ ಇಲ್ಲ ಅಂತಂದರೆ ಈವನ್ ಟೀಚರ್ ಸಹಿತ ಹೇಳ್ತಾರೆ, ಟೀಚರ್ ಸಹಿತ ಈ ಸರ್ಟಿಫಿಕೇಟ್ ಕೊಡ್ತಾರೆ ಇವ್ರದ್ದು ಚಲನೆ ನಡತೆ ಸರಿ ಇಲ್ಲ ಅಂತ ಹೇಳಿ. ಹೇಗೆ ಶಾಲೆಯಲ್ಲಿ ಬೇರೆ ಶಾಲೆಗೆ ಹೋಗುವಾಗ ಟಿ ಸಿ ಕೊಡೋದ್ರ ಜೊತೆ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅವರು ಚಲೋ ಇದ್ರಂತಂದರೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ ಹೇಳಿ ಹೇಳ್ತಾರೆ. ಒಂದು ವೇಳೆ ಅವ್ರದ್ದು ಬದ್ ಚಲನ್ ಇತ್ತಂದರೆ, ಅವ್ರದ್ದು ಒಂದು ವೇಳೆ ಕೆಟ್ಟ ಸಂಘದಲ್ಲಿ ಇದ್ದರೂ ಚಲನೆ ನಡತೆ ಚಲನೆ ಸರಿ ಇಲ್ಲ ಅಂತಂದರೆ ಆವಾಗ ಹೇಳ್ತಾರೆ ಇಲ್ಲ ಇವ್ರದ್ದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಅದೇ ರೀತಿ ಇಲ್ಲಿಯೂ ಸಹಿತ ಕುಸಂಗ್ ಮೇ ಖರಾಬ್ ಹುವಾ ಇಸಸೆ ಮಾಯಾ ರಾವಣ್ ಕೋ ದೋಷಿ ಬನಾನೆ ಕಿ ಬಾತ್ ನಹಿ ಹೇ. ಬಡೆ ಬಡೆ ಅಚ್ಚೆ ಆದ್ಮಿಯೊಂಕೆ ಬಚ್ಚೆ ಕೊಯಿ ತೋ ಅಚ್ಚಾ ಚಡ್ ಜಾತೆ ಹೇ, ಕೊಯಿ ಖರಾಬ್ ಆದಿ ಶರಾಬ್ ಆದಿ ಪೀನೆ ಲಗ್ ಜಾತೆ ಹೇ. ಬಾಬಾ ಹೇಳ್ತಾರೆ ಕುಸಂಗದಲ್ಲಿ ಖರಾಬ್ ಆಗಿಬಿಡ್ತಾರೆ, ಮಾಯಾ ರಾವಣನನ್ನು ದೋಷಿ ಮಾಡುವಂತಹ ಮಾತಿಲ್ಲ. ದೊಡ್ಡ ದೊಡ್ಡ ಮನೆತನದಲ್ಲಿರುವಂತಹ ದೊಡ್ಡ ದೊಡ್ಡ ಸಿರಿವಂತ ವ್ಯಕ್ತಿಗಳ ಮಕ್ಕಳು ಕೆಲವರು ಚಲೋ ಓದ್ತಾರೆ, ಚಲೋ ಮುಂದುವರಿತಾರೆ, ಕೆಲವರು ಶರಾಬು ಕುಡಿಲಿಕ್ಕೆ ಶುರು ಮಾಡ್ತಾರೆ. ಗಂದೆ ತರಫ್ ಚಲೇ ಜಾತೆ ಹೇ, ಕೊಳಕು ಜಗತ್ತಿನ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ತೋ ಬಾಪಿ ಕಾತೆ ಹೇ ಕಿ ಕಪೂತ್ ಹೋಗಯ ಹೇ. ತಂದೆನೂ ಆವಾಗ ಹೇಳ್ತಾರೆ ಇಂತಹ ಮಕ್ಕಳು ಬೇಡ, ಕುಪುತ್ರ ಮಕ್ಕಳು ಇವರು ಅಂತ. ಉಸ್ ಪಡಾಯಿ ಮೇ ತೋ ಬಹುತ್ ಸಬ್ಜೆಕ್ಟ್ ಹೋತಿ ಹೇ, ಯಹ ತೋ ಏಕ್ ಹೀ ಪ್ರಕಾರ ಕಿ ಪಡಾಯಿ ಹೇ. ಆ ಶಿಕ್ಷಣದಲ್ಲಿ ಬಹಳಷ್ಟು ಸಬ್ಜೆಕ್ಟ್ಸ್ಗಳು ಇರ್ತದೆ, ಇಲ್ಲಿ ಒಂದೇ ಪ್ರಕಾರದ ಶಿಕ್ಷಣ ಇದೆ. ವಹ ಮನುಷ್ಯ ಪಡಾತೆ ಹೇ ಯಹ ಬಚ್ಚೆ ಜಾನ್ತೆ ಹೇ ಹಮ್ಕೋ ಭಗವಾನ್ ಪಡಾತೆ ಹೇ. ಅಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ, ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ನಮಗೆ ಸ್ವಯಂ ಭಗವಂತನೇ ಓದಿಸ್ತಾ ಇದ್ದಾರೆ. ಹಮ್ ಅಚ್ಚಿ ರೀತಿ ಪಡೆ ತೋ ವಿಶ್ವಕ ಮಾಲೀಕ ಬನ್ ಸಕ್ತೆ ಹೇ. ನಾವು ಒಳ್ಳೆ ರೀತಿ ಓದಿದರೆ ವಿಶ್ವಕ್ಕೆ ಮಾಲೀಕರಾಗ್ತೀವಿ. ಬಚ್ಚೆ ತೋ ಬಹುತ್ ಹೇ ಫಿರ್ ಕೊಯಿ ಚಡ್ ಪಡ್ ನಹಿ ಸಕ್ತೆ ಸಂಗ ದೋಷ್ ಮೇ ಆಕರ್ಕೆ. ಮಕ್ಕಳು ಬಹಳ ಜನ ಇದ್ದಾರೆ, ಕೆಲವು ಮಕ್ಕಳು ಸರಿಯಾಗಿ ಓದೋದೇ ಇಲ್ಲ, ಸಂಘದೋಷದಲ್ಲಿ ಬಂದುಬಿಡ್ತಾರೆ. ಇಸ್ಕೋ ಮಾಯಾ ಕಾ ತೂಫಾನ್ ಕ್ಯೂ ಕಹೆ. ಅಲ್ಲ, ಓದದೇ ಇರೋದು ನೀವು, ಕೆಟ್ಟ ಸಂಘದಲ್ಲಿ ಬಂದು ಸರಿಯಾಗಿ ಪುರುಷಾರ್ಥ ಮಾಡದೇ ಇರೋದು ನೀವು, ಅದಕ್ಕೆ ಮಾಯೆ ಬಿರುಗಾಳಿ ಅಂತ ಯಾಕೆ ಹೇಳ್ತೀರಿ? ಸಂಘದೋಷ್ ಮೇ ಕೊಯ್ ಪಡ್ತಾ ನಹೀತೋ ಇಸ್ಮೇ ಮಾಯಾ ವಾ ಟೀಚರ್ ವಾ ಬಾಪ್ ಕ್ಯಾ ಕರೆಂಗೆ. ಸಂಘದೋಷದಲ್ಲಿ ಬಂದು ಸರಿಯಾಗಿ ಓದಿಲ್ಲ ಅಂತಂದರೆ ಅದಕ್ಕೆ ಮಾಯೇನ್ ಯಾಕೆ ನಡುವು ತರ್ತೀರಿ? ಟೀಚರ್ ಆಗಿರುವಂಥ ಶುಭಾಬ, ತಂದೆ ಆಗಿರುವಂಥ ಶುಭಾಬ ಇದರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ನಹಿ ಪಡ್ಸಕ್ತೆ ಹೇ ತೋ ಚಲ್ ಗಯೇ ಅಪ್ನೇ ಘರ್. ಬಾಬಾ ಅಂತಾರೆ ಸರಿಯಾಗಿ ಓದಿಲ್ಲ ಅಂತಂದರೆ ಮನೆಗೆ ವಾಪಸ್ ಹೋಗ್ಬಿಡ್ತಾರೆ. ಯಹ ತೋ ಡ್ರಾಮಾನುಸಾರ್ ಪಹಲೆ ಬಟ್ಟಿ ಮೇ ಪಡ್ನಾ ಹೀತ ಶರಣ್ ಆಕರ್ಲಿ ಕೊಯ್ಕೋ ಪತಿನೇ ಮಾರ ತಂಗ್ ಕಿಯ ತೋ ಕೊಯ್ಕೋ ವೈರಾಗ್ಯ ಆಗಯ ಘರ್ ಮೇ ಚಲ್ ನಹಿ ಸಕಿ ಫಿರ್ ಕೊಯಿ ಯಹ ಆಕರ್ ಬಿ ಚಲಿ ಗಯಿ ನಹಿ ಪಡ್ ಸಕಿ ತೋ ಜಾಕರ್ ನೌಕರಿ ಆದಿ ಮೇ ಲಗಿ ವಾ ಶಾದಿ ಕಿ. ಯಜ್ಞದ ಆದಿಯಲ್ಲಿ ನಾಟಕಾನುಸಾರವಾಗಿ ಭಟ್ಟಿ ನಡಿಬೇಕಾಗಿತ್ತು. ಬಹಳಷ್ಟು ಜನ ತಂದೆಗೆ ಶರಣಾಗತರಾದರು, ತಂದೆಯ ಮಡಿಲಿಗೆ ಬಂದರು. ಕೆಲವರಿಗೆ ಪತಿ ಬಹಳ ಹೊಡಿತಾ ಇದ್ರು, ಬಹಳ ಕಷ್ಟ ಆಗ್ತಾ ಇತ್ತು, ವೈರಾಗ್ಯ ಬಂದುಬಿಡ್ತು, ಮನೆ ಬಿಟ್ಟು ಬಂದುಬಿಟ್ರು. ಅದರಲ್ಲಿನೂ ಕೆಲವರು ಮತ್ತೆ ಯಜ್ಞ ಬಿಟ್ಟು ಹೋಗ್ಬಿಟ್ರು. ಇಲ್ಲಿ ಬಾಬಾ ಕೊಡುವಂತಹ ಶಿಕ್ಷಣವನ್ನು ಸರಿಯಾಗಿ ಓದ್ಲಿಕ್ಕೆ ಆಗಲಿಲ್ಲ, ಸಂಘದೋಷದಲ್ಲಿ ಬಂದು ಮತ್ತೆ ಮದುವೆ ಮಾಡ್ಕೊಂಡ್ಬಿಟ್ರು. ಇನ್ನು ಕೆಲವರು ನೌಕರಿ ಮಾಡ್ಲಿಕ್ಕಂತ ಹೋಗ್ಬಿಟ್ರು. ಯಹತೋ ಏಕ್ ಬಹಾನಾ ಹೇ ಮಾಯಾ ಕೆ ತೂಫಾನ್ ಸೆ ಪಡ್ ನಹಿ ಸಕ್ತೆ. ಒಂದು ನೆಪ ಅಷ್ಟೇ, ಮಾಯೆ ಬಿರುಗಾಳಿ ಬಂತು ನಾ ಓದ್ಲಿಕ್ಕಾಗಿಲ್ಲ, ನೆಪ ಅಷ್ಟೇ ಅಂತಾರೆ ಬಾಬಾ. ಮಾಯೆ ಅಂತ ಯಾವ ವ್ಯಕ್ತಿನೂ ಇಲ್ಲ, ನಮ್ಮ ಒಳಗಡೆ ಇರೋ ಪಂಚ ವಿಕಾರಗಳಿಗೇನೆ ಬಾಬಾ ಏನಂತಾರೆ ಮಾಯೆ ಅಂತ ಹೇಳ್ತಾರೆ. ಯಹ ನಹಿ ಸಮಜ್ತೆ ಕಿ ಸಂಘದೋಷ್ಕೆ ಕಾರಣ ಯಹ ಹಾಲ್ ಹುವಾ ಅವ್ರ ಹಮಾರೇ ಮೇ ವಿಕಾರ ಜಬರ್ದಸ್ತ್ ಹೇ.
ಆದರೆ ಮಾಯೆ ಮೇಲೆ ದೋಷಿತರನ್ನಾಗಿ ಹೇಳಿಬಿಡ್ತಾರೆ. ನಾವು ಸಂಘ ದೋಷದ ಕಾರಣದಿಂದ ನಮ್ಮದು ಪುರುಷಾರ್ಥ ಆಗಲಿಲ್ಲ ಅಥವಾ ನಮ್ಮೊಳಗಡೆ ವಿಕಾರ ಜಬರ್ದಸ್ತಿದೆ ಅನ್ನೋದನ್ನು ಹೇಳಂಗೇನೆ ಇಲ್ಲಲ್ಲ ಅಂತಾರೆ ಬಾಬಾ. ಯಹ ಕ್ಯೂ ಕಹತೆ ಹೋ ಕಿ ಮಾಯಾ ಕಾ ತೂಫಾನ್ ಲಗಾ ತಬ್ಬು ಗಿರ್ ಪಡಾ, ಯಹ ತೋ ಅಪ್ನೇ ಊಪರ್ ಮದಾರ್ ಹೇ. ಮಾಯೆ ಬಿರುಗಾಳಿ ಬಂತು ಅದಕ್ಕೆ ಬಿದ್ದುಬಿಟ್ಟೆ ಅಂತ ಯಾಕೆ ಹೇಳ್ತೀರಿ? ಇದು ನಿಮ್ಮ ಪುರುಷಾರ್ಥದ ಮೇಲೆ ಅವಲಂಬಿತ ಆಗಿರ್ತದೆ, ನಿಮ್ಮೇಲೆ ಡಿಪೆಂಡೆಂಟ್ ಆಗಿರ್ತದೆ ಅಂತಾರೆ ಬಾಬಾ. ಬಾಪ್ ಟೀಚರ್ ಸದ್ಗುರು ಕಿ ಜೋ ಶಿಕ್ಷಾ ಮಿಲ್ತಿ ಹೇ ಉಸ್ ಪರ್ ಚಲನಾ ಚಾಹಿಯೇ. ತಂದೆ ಶಿಕ್ಷಕ ಸದ್ಗುರುವಿನಿಂದ ಯಾವ ಶಿಕ್ಷಣ ನಮಗೆ ಸಿಗ್ತಾ ಇದೆನೋ ಅದರಾನುಸಾರವಾಗಿ ನಡಿಬೇಕಾಗಿದೆ. ನಹಿ ಚಲ್ತೆ ಹೇ ತೊ ಕೊಯಿ ಖರಾಬ್ ಸಂಗ ಹೇ ವಾ ಕಾಮ್ ಕಾ ನಶಾ ವಾ ದೇಹಾಭಿಮಾನ ಕಾ ನಶಾ ಹೇ. ಒಂದು ವೇಳೆ ಬಾಬಾ ಕೊಡುವಂತಹ ಶ್ರೀಮತ ಅನುಸಾರವಾಗಿ ನಡಿಲಿಕ್ಕಾಗಿಲ್ಲ ಅಂತಂದರೆ, ಶಿಕ್ಷಣವನ್ನು ಸರಿಯಾಗಿ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತಂದರೆ ಖರಾಬ ಸಂಘದಲ್ಲಿ ಹೋಗ್ತಾರಂದರೆ ಕಾಮದ ನಶೆ ಇದೆ ಅಂತ ಅರ್ಥ, ದೇಹದ ಅಭಿಮಾನದ ನಶೆ ಇದೆ ಅಂತ ಅರ್ಥ. ಸಬ್ ಸೆಂಟರ್ ವಾಲೆ ಜಾನ್ತೆ ಹೇ ಕಿ ಹಮ್ ಬೇಹದ್ ಕೆ ಬಾಪ್ ಸೇ ಬೇಹದ್ ಕಿ ವಿಶ್ವ ಕಿ ಬಾದಶಾಹಿ ಲೇನೆ ಕೆ ಲಿಯೇ ಪಡ್ ರಹೆ ಹೇ. ಎಲ್ಲ ಸೆಂಟರ್ನಲ್ಲಿರುವಂತಹ ಮಕ್ಕಳು ಸಹಿತ ತಿಳ್ಕೊಂಡಿದ್ದೀವಿ, ನಾವೀಗ ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತಗೊಳ್ಳಿಕ್ಕೋಸ್ಕರ ಓದ್ತಾ ಇದ್ದೀವಿ. ನಿಶ್ಚಯ ನಹಿ ಹೇ ತೋ ಬೈಟೆ ಹಿ ಕ್ಯೂ ಹೇ ಔರ್ ಹಿ ಬಹುತ್ ಆಶ್ರಮ್ ಹೇನ. ಒಂದು ವೇಳೆ ತಂದೆ ಬಗ್ಗೆ ನಿಶ್ಚಯ ಇಲ್ಲ ಅಂದರೆ, ವಿಶ್ವದ ರಾಜ್ಯ ಭಾಗ್ಯವನ್ನು ನಾವು ತಗೊಳ್ಳಿಕ್ಕೋಸ್ಕರ ಓದ್ತಿದ್ದೀವಿ ಅನ್ನುವಂಥ ನಿಶ್ಚಯ ಇಲ್ಲ ಅಂತಂದರೆ ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀರಿ? ಈ ರೀತಿ ಇನ್ನೂ ಬಹಳಷ್ಟು ಆಶ್ರಮಗಳಿದಾವಲ್ವಾ, ಅಲ್ಲಿ ಹೋಗ್ಬೋದಿತ್ತು. ಪರಂತು ವಹತೋ ಕುಚ್ ಪ್ರಾಪ್ತಿ ನಹಿ, ಏಮ್ ಆಬ್ಜೆಕ್ಟ್ ನಹಿ ಹೇ. ಬೇರೆ ಆಶ್ರಮಗಳಲ್ಲಿ ಪ್ರಾಪ್ತಿ ಏನೂ ಇಲ್ಲ, ಗುರಿ ಮತ್ತು ಉದ್ದೇಶ ಇಲ್ಲ. ವಸಬ್ ಚೋಟೆ ಚೋಟೆ ಮಟ್ ಪಂತ್ ಟಾಲ್ ಟಾಲಿಯಾ ಹೇ, ಝಾಡ್ ವೃದ್ಧಿ ಕೋ ಪಾನಾ ಹೀ ಹೇ, ಯಹ ತೋ ಯಹ ಸಾರಾ ಕನೆಕ್ಷನ್ ಹೇ. ಬಾಬಾ ಅಂತಾರೆ, ಮಕ್ಕಳೇ ಅದೆಲ್ಲ ಸಣ್ಣ ಸಣ್ಣ ಮಠಪಂಥಗಳು, ರೆಂಬೆ ಕೊಂಬೆಗಳಾಗಿದೆ. ವೃಕ್ಷ ವೃದ್ಧಿ ಆಗಲೇಬೇಕು, ಉಳಿದಿದ್ದೆಲ್ಲ ಕನೆಕ್ಷನ್ ನೇರವಾಗಿರುವಂಥದ್ದು ಇಲ್ಲಿದೆ ಅಂತಾರೆ ಬಾಬಾ. ಮೀಟೆ ದೈವಿ ಜಾಡ್ಕ ಜೋ ಹೋಗ ವಹ ನಿಕಲ್ ಆಯೇಗ. ಮಧುರ ದೈವಿ ವೃಕ್ಷದ ಕಸಿ ಕಟ್ತಿದ್ದಾರೆ ಬಾಬಾ. ಈ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಯಾರೆಲ್ಲ ಇದ್ದಾರೋ ಅವರು ಇಲ್ಲಿಗೆ ಬಂದೇ ಬರ್ತಾರೆ. ಸಬ್ಸೆ ಮೀಟೆ ಕೌನ್ ಹೋಂಗೆ. ಹಾಗಾದರೆ ಈ ಸಾಕಾರ ಜಗತ್ತಿನಲ್ಲಿ ಪಾತ್ರ ಮಾಡುವಾಗ ಎಲ್ಲರಿಗಿಂತ ಭಾಳ ಸ್ವೀಟ್ ಮಧುರ ಯಾರು? ಜೋ ಸತ್ಯುಗಕ್ಕೆ ಮಹಾರಾಜ ಮಹಾರಾಣಿ ಬಂತೆ ಹೇ. ಯಾರು ಸತ್ಯುಗದ ಮಹಾರಾಜ ಮಹಾರಾಣಿ ಆಗ್ತಾರೋ ಅವರೇ ಎಲ್ಲರಿಗಿಂತ ಬಹಳ ಮಧುರ ಇರುವಂಥವರು. ಅಭಿ ತುಮ್ ಸಮಜ್ತೆ ಹೋ ಜೋ ಪಹಲೆ ನಂಬರ್ ಮೇ ಆತೆ ಹೇ ಉನ್ಹೋನೆ ಜರೂರ್ ಅಚ್ಚಿ ಪಡಾಯಿ ಪಡಿ ಹೋಗಿ. ಈಗ ತಾವು ಮಕ್ಕಳಿಗೆ ಗೊತ್ತಿದೆ, ಫಸ್ಟ್ ನಂಬರಲ್ಲಿ ಯಾರು ಬರ್ತಾರೋ ಅವರು ಅವಶ್ಯವಾಗಿ ಶಿಕ್ಷಣವನ್ನು ಒಳ್ಳೆ ರೀತಿ ಓದಿರ್ತಾರೆ. ವಹಿ ಸೂರ್ಯವಂಶಿ ಗರಾನೆ ಮೇ ಗಯೆ, ಅವರೇ ಸೂರ್ಯವಂಶಿ ಮನೆತನದಲ್ಲಿ ಬರ್ತಾರೆ. ಎಸೆ ಬಿ ಹೇ ಗೃಹಸ್ಥ ವ್ಯವಹಾರ ಮೇ ರಹತೆ ಅರ್ಪಣಮಯ ಜೀವನ್ ಹೇ. ಈ ರೀತಿನೂ ಬಹಳಷ್ಟು ಜನ ಮಕ್ಕಳಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹಿತ ನಾವು ಶುಭಾಬನಿಗೆ ಸಮರ್ಪಿತ ಆಗಿದ್ದೀವಿ, ಸಮರ್ಪಣೆ ಆಗಿದ್ದೀವಿ ಅಂತ ಹೇಳಿ ಅರ್ಪಣಮಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಹುತ್ ಸರ್ವಿಸ್ ಕರ್ ರಹೆ ಹೇ ಫರ್ಕ್ ಹೇನಾ, ಬಹಳಷ್ಟು ಸರ್ವಿಸ್ ಮಾಡ್ತಿದ್ದಾರೆ, ವ್ಯತ್ಯಾಸ ಇದೆ ಅಲ್ವಾ? ಭಲ್ ಯಹ ಬಿ ರಹತೆ ಹೇ ಪರಂತು ಪಡಾ ನಹಿ ಸಕ್ತೆ ತೋ ಔರ್ ಸರ್ವಿಸ್ ಮೇ ಲಗ್ ಜಾತೆ ಹೇ. ಭಲೇ ಇಲ್ಲಿರುವಂಥವರು ಶಿಕ್ಷಣವನ್ನು ಓದಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಬೇರೆ ಬೇರೆ ಸೇವೆನೂ ಸಹಿತ ಇರ್ತದೆ, ಆ ಸೇವೆಯಲ್ಲಿ ತೊಡಗ್ತಾರೆ. ಪಿಚಾಡಿ ಮೇ ಥೋಡಾ ರಾಜಾಯಿ ಪದ ಪಾಲೆಂಗೆ, ಅಂತಿಮದಲ್ಲಿ ಸ್ವಲ್ಪ ರಾಜ್ಯ ಪದವಿಯನ್ನು ಪಡ್ಕೊಳ್ತಾರೆ. ದೇಖಾ ಜಾತಾ ಹೇ ಬಾಹರ್ ಗೃಹಸ್ಥ ವ್ಯವಹಾರ ಮೇ ರಹನೆ ವಾಲೆ ಬಹುತ್ ತೀಕೆ ಹೋ ಜಾತೆ ಹೇ ಪಡ್ನೆ ಅವ್ರ ಪಡಾನೆ ಮೇ. ನೋಡ್ತಾರೆ ಬಾಬನೂ ಸಹಿತ ಎಷ್ಟೋ ಜನ ಹೊರಗಡೆ ಗೃಹಸ್ಥ ವ್ಯವಹಾರದಲ್ಲಿ ಇರುವಂಥವರು ಸಹಿತ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ, ಓದ್ತಾರೆ, ಅನ್ಯರಿಗೂ ಓದಿಸ್ತಾರೆ. ಸಬಿತು ಗೃಹಸ್ಥಿ ನಹಿ ಹೇ ಕನ್ಯಾವಾ ಕುಮಾರ್ ಕೋ ಗೃಹಸ್ಥಿ ನಹಿ ಕಹೆಂಗೆ, ಔರ್ ಜೋ ವಾನಪ್ರಸ್ಥಿ ಹೇ ವಾ 60 ವರ್ಷಕ್ಕೆ ಬಾದ್ ಫಿರ್ ಸಬ್ ಕುಚ್ ಬಚ್ಚೋ ಕೋ ದೇ ಖುದ್ ಕೋಯಿ ಸಾಧು ಆದಿ ಕೆ ಸಂಗ್ಮೆ ಜಾಕರ್ ರಹತೆ ಹೇ. ಬಾಬಾ ಎಲ್ಲರನ್ನ ಗೃಹಸ್ಥಿಗಳು ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಕನ್ಯರು ಕುಮಾರರು ಅವರು ಗೃಹಸ್ಥಿಗಳಲ್ಲ ಅಲ್ವಾ? ಇನ್ನು ಯಾರೆಲ್ಲ ವಾನಪ್ರಸ್ಥಿಗಳಿದ್ದಾರೆ 60 ವರ್ಷದ ನಂತರ ಮೇಲ್ಪಟ್ಟಂಥವರು, ಅವರು ತಮ್ಮದೆಲ್ಲವನ್ನು ಸಂಪತ್ತನ್ನು ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಟ್ಟು ಖುದ್ದು ಸಾಧುಗಳ ಹತ್ರ ಹೋಗ್ತಾರೆ, ಸಾಧುಗಳ ಸಂಘದಲ್ಲಿ ಹೋಗ್ತಾರೆ, ವಾನಪ್ರಸ್ಥಾವಸ್ಥೆಗೆ ಹೋಗ್ತಾರೆ. ಆಜ್ಕಲ್ ತು ತಮ್ಮ ಪ್ರಧಾನ ಹೇ
तो मरने तक भी दंधे आदि को छोड़ते नहीं है। बाबा अंतरे ईगिन काल तमो प्रधान इव कारण 60 वर्ष वानप्रस्थवस्थे होगबेकित्तु आदरू होगंगिल्ल सायो तंकनू इन्नु दंद व्यापार व्यवहार अंत अदरग तोडगिरुत्तारे। आगे 60 वर्ष मे वानप्रस्थवस्था मे चले जाते थे। ಮುಂಚೆಲ್ಲ 60 ವರ್ಷ ಅಂದರೆ ವಾನಪ್ರಸ್ಥಾವಸ್ಥೆಗೆ ಹೋಗ್ಬಿಡ್ತಿದ್ರು, ಬನಾರಸ್ ಮೇ ಜಾಕರ್ ರಹತೆ ಥೇ, ಯಹ ತೋ ಬಚ್ಚೋನೆ ಸಮಝಾ ಹೇ ವಾಪಸ್ ಕೋಯಿ ಜಾ ನಾ ಸಕೆ, ಸದ್ಗತಿ ಕೋ ಪಾ ನಹೀ ಸಕ್ತಾ, ಬನಾರಸ್ಸಲ್ಲಿ ಹೋಗಿ ಇಟ್ಬಿಡ್ತಿದ್ರು 60 ವರ್ಷ ಆದ ತಕ್ಷಣ ವಾನಪ್ರಸ್ಥಾವಸ್ಥೆಯನ್ನು ಪಡ್ಕೊಂಡು। ಇದು ಮಕ್ಕಳಿಗೆ ಗೊತ್ತಿದೆ, ಯಾರೊಬ್ಬರೂ ಸಹಿತ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ತನಕ ಬಾಬಾ ಬರೋದಿಲ್ವೋ ಅಲ್ಲಿ ತನಕ ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ। ಬಾಬಾ ಬಂದ ಮೇಲೇ ನಮಗೆಲ್ಲರಿಗೂ ಸದ್ಗತಿ ಸಿಗ್ತದೆ, वापस बाबा मनेगे करकोंड होगतारे। बाप ही मुक्ति जीवन मुक्ति दाता है, तंदेये मुक्ति जीवन मुक्ति दाता आगितारे, वह भी सब जीवन मुक्ति को नहीं पाते हैं, कोई को मुक्ति में चले जाते हैं। अब आदि सनातन देवी देवता धर्म की स्थापना हो रही है, फिर जो जितना पुरुषार्थ करे, बाबा हेळ्तारे एल्लरू जीवन मुक्ति पदवियन्न पड्कोळ्ळोदिल्ल, केलवरु मुक्तियन्न पड्कोळ्तारे। आदि सनातन देवी देवता धर्मद स्थापने ई समयदल्ली आगता इदे, आमेले यारेष्टु पुरुषार्थ माड्तारो अदक्के अनुसारवागि पदवी पड्कोळ्तारे। उन्मे भी कुमारियों को अच्छा चांस है, अदरल्लिनु विशेषवागि बाबा हेळ्तारे कुमारियरिगे ओळ्ळे चांस इदे। पारलौकिक बाप की वारिस बन जाती है, पारलौकिक तंदेगे वारसुदाररागिबिडुत्तारे कुमारियरु। यह तो सब बच्चे बाप से वर्षा लेने के हकदार है, ಇಲ್ಲಿ ಎಲ್ಲ ಮಕ್ಕಳು ಸಹಿತ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಹಕ್ಕುದಾರರಾಗಿದ್ದಾರೆ। ವಹತೋ ಬಚ್ಚಿಯೊಂಕೋ ವರ್ಸಾ ನಹಿ ಮಿಲ್ತಾ, ಬಚ್ಚೊಂಕೋ ಲಾಲಚ್ ರಹತಿ ಹೆ। ಲೌಕಿಕದಲ್ಲಿ ಹೆಣ್ಮಕ್ಕಳಿಗೆ ಆಸ್ತಿ ಸಿಗಂಗಿಲ್ಲ, ಮದುವೆ ಮಾಡಿ ಕಳಿಸ್ಬಿಡ್ತಾರಷ್ಟೇ, ಗಂಡ್ಮಕ್ಕಳಿಗೆ ಆಸ್ತಿ ಸಿಗ್ತದೆ ಅಪ್ಪನದ್ದು। ಮಕ್ಕಳಿಗೆ ಗಂಡ್ಮಕ್ಕಳಿಗೆ ಸ್ವಲ್ಪ ಆಸೆ ಬಹಳ ಇರ್ತದೆ ಅಂತಾರೆ ಬಾಬಾ। ಭಲ್ ಏಸೆ ಬಿ ಹೇ ಜೋ ಸಮಜ್ತೆ ಹೇ कि ये भी वर्षा मिलेगा, वो भी लेवे, उनको क्यों छोड़े, दोनों तरफ पढ़ते हैं। ऐसे किस्म किस्म के हैं। अब यह तो समझते हैं अच्छा जो पढ़ते हैं वह ऊंच पद पा लेते हैं। भले ई रीतिनू सहित ಕೆಲವರು ಇರ್ತಾರೆ, ಇಲ್ಲಿನೂ ಆಸ್ತಿ ಸಿಗ್ತದೆ ಅಲ್ಲಿನೂ ಆಸ್ತಿ ಸಿಗ್ತದೆ ಅಂದಮೇಲೆ ಯಾಕೆ ಬಿಡಬೇಕು, ಎರಡು ಕಡೆನೂ ಒತ್ತಾರೆ। ವೆರೈಟಿ ವೆರೈಟಿ ಪ್ರಕಾರದವರು ಇದ್ದಾರೆ ಬಾಬನ್ ಮಕ್ಕಳು ಸಹಿತ, ಯಾರು ಒಳ್ಳೆ ರೀತಿ ಓದ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ। ಪ್ರಜಾ ಮೇ ಬಹುತ್ ಸಾಹುಕಾರ್ ಬನ್ ಜಾತೆ ಹೇ, ಪ್ರಜೆಗಳಲ್ಲಿಯೂ ಬಹಳ ಸಾಹುಕಾರರಾಗಿಬಿಡ್ತಾರೆ। ಯಹ ರಹನೆ ವಾಲೋಂಕೋ ಅಂದರ್ ಹೀ ರಹನಾ ಪಡ್ತಾ ಹೇ, ದಾಸ್ ದಾಸಿಯ ಬನ್ ಜಾತೆ ಹೇ, ಫಿರ್ ತ್ರೇತಾಕ್ಕೆ ಅಂತ ಮೇ ತೀನ್ ಚಾರ್ ಪಾಂಚ್ ಜನ್ಮ ಕರ್ಕೆ ರಾಜಾಯಿ ಪದ ಮೀಲೇಗಾ। ಇಲ್ಲಿರುವವರು ಒಳಗಡೆನೇ ಇರ್ತಾರೆ, ದಾಸ ದಾಸಿಯರಾಗ್ತಾರೆ। ತ್ರೇತಾಯುಗದ ಅಂತಿಮದಲ್ಲಿ ಮೂರು ಅಥವಾ ನಾಲ್ಕು ಅಥವಾ ಐದು ಜನ್ಮ ರಾಜ್ಯ ಪದವಿ ಸಿಗ್ತದೆ। ಉನ್ಸೆ ತೋ ವಹ ಸಾಹುಕಾರ್ ಅಚ್ಚಾ ಹೇ ಜೊ ಸತ್ಯುಗ ಸೇ ಲೇಕರ್ ಉನ್ಹೊಂಕಿ ಸಾಹುಕಾರಿ ಕಾಯಂ ರಹತಿ ಹೇ। ಅದಕ್ಕಿಂತ ಸಾಹುಕಾರರೇ ಚಲೋ, ಸತ್ಯುಗದಿಂದ ಹಿಡಿದು ಅವರಿಗೆ ಸಾಹುಕಾರ ಪದವಿ ಕಾಯಂ ಉಳಿಯುತ್ತದೆ। ಗೃಹಸ್ಥ ವ್ಯವಹಾರ ಮೇ ರಹಕತ್ ಸಾಹುಕಾರಿ ಪದ ಕ್ಯೂ ನಹಿ ಲೇನಾ ಚಾಹಿಯೇ, ಗೃಹಸ್ಥ ವ್ಯವಹಾರದಲ್ಲಿದ್ದು ಸಾಹುಕಾರ ಪದವಿಯನ್ನು ಯಾಕೆ ಪಡ್ಕೊಳ್ಬಾರ್ದು। ಕೋಶಿಶ್ ಕರ್ತೆ ಹೇ ಹಮ್ ರಾಜಾ ಈ ಪದ ಪಾಯೆ, ಪ್ರಯತ್ನ ಮಾಡ್ತಾರೆ ನಾವು ರಾಜ್ಯ ಪದವಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ। ಪರಂತು ಅಗರ್ ಖಿಸಕ್ ಪಡ್ತೆ ಹೇ ತೋ ಪ್ರಜಾ ಮೇ ಅಚ್ಚಾ ಪದ ಪಾನೆ ಕಾ ಪುರುಷಾರ್ಥ ಕರ್ನ ಚಾಹಿಯೇ। ಬಾಬಾ ಅಂತಾರೆ ಮಕ್ಕಳೇ, ಪ್ರಜೆಗಳಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳುವಂಥ ಪುರುಷಾರ್ಥವನ್ನು ಮಾಡಿರಿ। ಅಟ್ಲೀಸ್ಟ್ ರಾಜ್ಯ ಪದವಿ ಪಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಗೃಹಸ್ಥ ವ್ಯವಹಾರದಲ್ಲಿತ್ತು, ಪ್ರಜೆಗಳಲ್ಲಿ ಆದರೂ ಶ್ರೇಷ್ಠ ಪದವಿ ಪಡ್ಕೊಳ್ಳೋ ಪುರುಷಾರ್ಥ ಮಾಡಿರಿ। ವಹಬಿತೋ ಉಂಚ್ ಪದ ಹುವಾನ ಅದು ಸಹಿತ ಶ್ರೇಷ್ಠ ಪದವಿ ಆಯ್ತಲ್ವಾ। ಯಹ ರಹನೆ ವಾಲೊನ್ಸೆ ಬಾಹರ್ ರಹನೆ ವಾಲೆ ಬಹುತ್ ಉಂಚ್ ಪದ ಪಾಸಕ್ತೆ ಹೇ, ಇಲ್ಲಿರೋರ್ಗಿಂತಲೂ ಹೊರಗಡೆ ಇರುವಂಥವರು ಬಹಳ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಬಲ್ಲರು। ಸಾರಾಮದಾರ್ ಪುರುಷಾರ್ಥ ಪರ್ ಹೇ, ಎಲ್ಲ ಅವಲಂಬಿತ ಆಗಿರೋದೇ ಪುರುಷಾರ್ಥದ ಮೇಲೆ। ಪುರುಷಾರ್ಥ ಕಭಿ ಚಿಪ್ ನಹಿ ಸಕ್ತಾ, ಪುರುಷಾರ್ಥ ಎಂದಿಗೂ ಸಹಿತ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ। ಪ್ರಜಾ ಮೇ ಜೋ ಬಡೆ ತೇ ಬಡೆ ಸಾಹುಕಾರ್ ಬನೇಗಾ ವಹ ಬಿ ಚಿಪ್ ನಹಿ ಸಕ್ತೆ, ಪ್ರಜೆಗಳಲ್ಲಿಯೂ ಯಾರು ಬಹಳ ದೊಡ್ಡ ಸಾಹುಕಾರ ಪದವಿಯನ್ನು ಪಡ್ಕೊಳ್ಳೋಂಥವ್ರು ಇರ್ತಾರೋ ಅವರನ್ನು ಸಹಿತ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ। ಏಸಾ ನಹಿ ಕಿ ಬಾಹರ್ ವಾಲೋಂಕೋ ಕೋಯಿ ಕಮ್ ಪದ ಮಿಲ್ತಾ ಹೇ, ಇಲ್ಲ ಹೊರಗಡೆ ಇರೋರಿಗೆ ಕಡಿಮೆ ಪದವಿ ಸಿಗ್ತದಂತ ಅರ್ಥ ಅಲ್ಲ। ಪಿಚಾಡಿ ಮೇ ರಾಜಾಯಿ ಪದ ಪಾನ ಅಚ್ಚ,
वह प्रजा में शुरू से लेकर उंच पद पाना अच्छा ಬಾಬಂತಾರೆ ಲಾಸ್ಟಿಗೆ ಒಂದು ನಾಲ್ಕು ಜನ್ಮ ಮೂರು ಜನ್ಮ ರಾಜ್ಯ ಪದವಿ ಪಡ್ಕೊಳ್ಳೋ ಚಲೋನೋ ಅಥವಾ ಸತ್ಯುಗದ ಆದಿಯಿಂದಲೇ ಬಂದು ಪ್ರಜೆಗಳಾದರೂ ಪರವಾಗಿಲ್ಲ ಶ್ರೇಷ್ಠ ಪದವಿ ಪಡ್ಕೊಳ್ಳೋದು ಚಲೋನೋ ನೀವೇ ಡಿಸೈಡ್ ಮಾಡ್ರಿ ಅಂತಾರೆ ಬಾಬಾ ಗೃಹಸ್ಥ ವ್ಯವಹಾರ ಮೇ ರಹನೆ ವಾಲಂಕೋ ಇತ್ನೆ ಮಾಯಾಕೆ ತೂಫಾನ್ ನಯಿ ಆತೆ ಹೇ ಗೃಹಸ್ಥ ವ್ಯವಹಾರದಲ್ಲಿ ಇರುವವರಿಗೆ ಇಷ್ಟು ಮಾಯೆ ಬಿರುಗಾಳಿ ಬರೋದಿಲ್ಲ ಯಹ ವಾಲಂಕೋ ತೂಫಾನ್ ಬಹುತ್ ಆತೆ ಹೇ ಇಲ್ಲಿರೋರಿಗೆ ಬಹಳಷ್ಟು ಬಿರುಗಾಳಿ ಬರ್ತದೆ ಹಿಮ್ಮತ್ ಕರ್ತೆ ಹೇ ಹಮ್ ಶಿವ ಬಾಬಾ ಕಿ ಶರಣ್ ಮೇ ಬೇಟೆ ಹೇ ಪರಂತು ಸಂಘ ದೋಷ ಮೇ ಪಡ್ತೆ ನಹಿ ಹೇ ಧೈರ್ಯ ಮಾಡ್ತಾರೆ ಸಾಹಸ ಮಾಡ್ತಾರೆ ನಾವು ಶಿವಬಾಬನಿಗೆ ಶರಣಾಗತಾಗಿದ್ದೀವಿ ಅಂತ ಆದರೆ ಕೆಲವೊಮ್ಮೆ ಸಂಘ ದೋಷದಲ್ಲಿ ಬಂದು ಓದೋದಿಲ್ಲ ಪಿಚಾಡಿ ಮೇ ಸಬ್ ಮಾಲೂಮ್ ಪಡ್ ಜಾತಾ ಹೇ ಅಂತಿಮದಲ್ಲೆಲ್ಲ ಗೊತ್ತಾಗ್ತದೆ ಸಾಕ್ಷಾತ್ಕಾರ ಆಗ್ತದೆ ಯಾರು ಯಾವ ಪದವಿ ಪಡ್ಕೊಳ್ತಾರೆ ಅಂತ ನಂಬರ್ ವಾರ್ ಪಡ್ತೆ ಹೇ ಬಾಬಾ ಅಂತಾರೆ ನಂಬರ್ ವಾರ್ ಆಗಿ ಶಿಕ್ಷಣವನ್ನು ಓದ್ತಾರೆ ಕೊಯ್ತೋ ಸೆಂಟರ್ ಕೋ ಆಪೆ ಹಿ ಚಲಾತೆ ಹೇ ಕಹಾತೋ ಸೆಂಟರ್ ಚಲಾನೆ ವಾಲೆ ಸೇ ಬಿ ಪಡ್ನೆ ವಾಲೆ ತೀಕೆ ಹೋ ಜಾತೆ ಹೇ ಕೆಲವರು ತಾವೇ ಸೆಂಟರ್ಸನ್ನು ನಡೆಸ್ತಿರ್ತಾರೆ ಸೆಂಟರನ್ನು ನಡೆಸುವಂಥವ್ರಿಗಿಂತಲೂ ಓದುವಂಥವ್ರು ಕೆಲವೊಂದು ಕಡೆ ಬಹಳ ತೀಕ್ಷ್ಣವಾಗಿ ಮುಂದುವರಿತಾರೆ ಸಾರಾ ಪುರುಷಾರ್ಥ ಪರ್ ಹೇ ಎಲ್ಲ ಪುರುಷಾರ್ಥದ ಮೇಲೆ ಅವಲಂಬಿತ ಆಗಿದೆ ಎಸನೈಕಿ ಮಾಯಾಕೆ ತೂಫಾನ್ ಆತೆ ಹೇ ನಹಿ ಅಪ್ನಿ ಚಲನ್ ಟೀಕ್ ನಹಿ ಹೇ ಮಾಯೆ ಬಿರುಗಾಳಿ ಬರ್ತದೆ ಮಾಯೆ ಬಿರುಗಾಳಿ ಬರ್ತದಂತ ಮಾಯೆ ಮೇಲೆ ಹೇಳಿ ನೆಪ ಹೇಳಿ ಬಿಟ್ಬಿಡ್ಬೇಡ್ರಿ ಅಂತಾರೆ ಬಾಬಾ ನಿಮ್ಮ ಚಲನೆಯನ್ನು ಸರಿ ಮಾಡಿಕೊಳ್ಳ್ರಿ ಚಲನೆ ಸರಿ ಇರುವುದಿಲ್ಲ ಶ್ರೀಮತಾನುಸಾರ ನಡೀತಾ ಇಲ್ಲ ಲೌಕಿಕ್ ಮೇ ಬಿ ಎಸೆ ಹೋತಾ ಹೇ ಲೌಕಿಕದಲ್ಲಿಯೂ ಸಹಿತ ಇದೇ ರೀತಿ ಆಗ್ತದೆ ಟೀಚರ್ ವ ಮಾ ಬಾಪ್ ಕಿ ಮತ್ ಪರ್ ನಹಿ ಚಲತೆ ಹೇ ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಹೇಳ್ದಂಗಿನೂ ಕೇಳಂಗಿಲ್ಲ ಈ ಕಡೆ ಟೀಚರ್ ಹೇಳ್ದಂಗೂ ಕೇಳಂಗಿಲ್ಲ ತುಮ್ ತೋ ಎಸೆ ಬಾಪ್ ಕೆ ಬಚ್ಚೆ ಬನೆ ಹೋ ಜಿನ್ಕೋ ಕೊಯ್ ಬಾಪ್ ಹಿ ನಹಿ ನಾವು ಇಂತಹ ತಂದೆಗೆ ಮಕ್ಕಳಾಗಿದ್ದೇವೆ ಆ ತಂದೆಗೆ ಮತ್ತೆ ಬೇರೆ ತಂದೆ ಇಲ್ಲ ಅವನೇ ಜಗತ್ತಿಗೆ ತಂದೆನೂ ಆಗಿದ್ದಾನೆ ತಾಯಿನೂ ಆಗಿದ್ದಾನೆ ತ್ವಮೇವ ಮಾತಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ನೀನೇ ತಂದೆ ನೀನೇ ತಾಯಿ ಜಗತ್ತಿಗೆ ಅವನೇ ಪಿತೃ ಆಗಿದ್ದಾನೆ ಜಗತ್ತಿಗೆ ಅವನೇ ಮಾತೃವೂ ಆಗಿದ್ದಾನೆ ಜಗತ್ ಅವನಿಗೆ ಮತ್ತೆ ತಂದೆ ತಾಯಿ ಬೇರೆ ಯಾರೂ ಇಲ್ಲ ವಹತೋ ಬಾಹರ್ ಮೇ ಬಹುತ್ ಜಾನ ಪಡ್ತಾ ಹೇ ಕೊಯ್ ಬಚ್ಚೆ ಸಂಗದೋಷ್ ಮೇ ಫಸ್ ಪಡ್ತೆ ಹೇ ತೋ ನಪಾಸ್ ಹೋ ಜಾತೆ ಹೇ ಎಸೆ ಕ್ಯೂ ಕಹತೆ ಮಾಯಾಕೆ ತೂಫಾನ್ ಆತೆ ಹೇ ಯಹ ಅಪ್ನಿ ಮೂರ್ಖತಾ ಹೇ ಡೈರೆಕ್ಷನ್ ಪರ್ ನಹಿ ಚಲ್ತೆ ಹೇ ಬಹಳ ಜನ ಮಕ್ಕಳು ಸಂಘದೋಷದಲ್ಲಿ ಸಿಕ್ಕಾಕ್ಕೊಂಡು ಫೇಲ್ ಆಗಿಬಿಡ್ತಾರೆ ಮಾಯೆ ಬಿರುಗಾಳಿ ಬರ್ತದಂತ ಯಾಕೆ ಹೇಳ್ತೀರಿ ನಿಮ್ಮ ನಡತೆಯನ್ನು ನೀವು ಸರಿ ಮಾಡಿಕೊಳ್ಳ್ರಿ ನೀವು ಕೆಟ್ಟ ಸಂಘದಲ್ಲಿ ಹೋಗಬೇಡ್ರಿ ಇದು ನಿಮ್ಮದೇ ಮೂರ್ಖತೆ ಆಗಿದೆ ತಂದೆಯ ಆದೇಶಾನುಸಾರವಾಗಿ ಡೈರೆಕ್ಷನ್ ಅನುಸಾರವಾಗಿ ನಡೆಯುವುದಿಲ್ಲ ಆಸಿ ಚಲನ್ಸೆ ನಪಾಸ್ ಹೋಚಾಯಂಗೆ ಒಂದು ವೇಳೆ ಶ್ರೀಮತಕ್ಕೆ ವಿರುದ್ಧವಾಗಿರುವ ಕರ್ಮವನ್ನು ಮಾಡಿದರೆ ಫೇಲ್ ಆಗಬೇಕಾಗ್ತದೆ ಬೌತಂಕೋ ಲಾಲಚ್ ರಹತಿ ಹೇ ಕೊಯ್ ಮೇ ಕ್ರೋಧ್ ಕೊಯ್ ಮೇ ಚೋರಿ ಕಿ ಆದತ್ ಆಖಿರ್ನಿ ಮೇ ಮಾಲೂಮ್ ತೋ ಪಡ್ ಜಾತಾ ಹೇ ಬಹಳ ಜನರಲ್ಲಿ ದುರಾಸೆ ಇರ್ತದೆ ಕೆಲವರಲ್ಲಿ ಕ್ರೋಧ ಇರ್ತದೆ ಕೆಲವರಿಗೆ ಕಳ್ಳತನದ ಅಭ್ಯಾಸ ಇರ್ತದೆ ಬಾಬನಿಗೆ ಎಲ್ಲನೂ ಸಹಿತ ಗೊತ್ತಾಗ್ತದೆ ಫಲಾನೆ ಫಲಾನೆ ಎಸಿ ಎಸಿ ಚಲನ್ ಕೆ ಕಾರಣ್ ಚಲೇ ಗಯೆ ಯಜ್ಞ ಬಿಟ್ಟು ಹೋಗ್ತಾರೆ ಬಾಬನ್ ಬಿಟ್ಟು ಹೋಗ್ತಾರೆ ಅಥವಾ ಬಾಬನ ಮುರುಳಿಯನ್ನು ಕೇಳಲಿಕ್ಕೆ ಬರೋದೇ ಇಲ್ಲ ಬಿಟ್ಬಿಟ್ರು ಅಂತಂದರೆ ಅರ್ಥ ಅವರ ಹತ್ರ ಯಾವ ಚಲನೆ ಇದ್ದ ಕಾರಣ ಅವರು ಇಲ್ಲಿ ಬರೋದಿಲ್ಲ ಅನ್ನೋದು ಬಾಬನಿಗೆ ಗೊತ್ತಾಗ್ತದೆ ಸಂಜಾ ಜಾತಾ ಹೇ ಶೂದ್ರಕುಲಕ್ಕೆ ಬನ್ ಗೈ ಬಾಬಾ ಹೇಳ್ತಾರೆ ಶೂದ್ರಕುಲದವರಾಗ್ಬಿಡ್ತಾರೆ ಉನ್ಕೋ ಫಿರ್ ಬ್ರಾಹ್ಮಣ್ ನಹಿ ಕಹೆಂಗೆ ಅಂಥವರನ್ನು ಬ್ರಾಹ್ಮಣರು ಅಂತ ಹೇಳಲಿಕ್ಕಾಗೋದಿಲ್ಲ ಫಿರ್ ಜಾಕರ್ ಶೂದ್ರ ಬನ್ ಗೈ ಹೋಗಿ ಶೂದ್ರರಾಗ್ಬಿಡ್ತಾರೆ ಪಡಾಯಿ ಚೋಡ್ದಿ ತಂದೆ ಓದಿಸುವ ಶಿಕ್ಷಣವನ್ನು ಬಿಟ್ಬಿಟ್ರು ಥೋಡಾ ಭೀ ಜ್ಞಾನ ಸುನಾ ತು ಪ್ರಜಾಮೆ ಆಜಾಯಂಗೆ ಬಡಾ ಜಾಡ್ ಹೇ ಕಹಾ ಕಹಾ ಸೆ ನಿಕಲ್ ಆಯಂಗೆ ಆದರೂ ಬಾಬೆ ಹೇಳ್ತಾರೆ ಸ್ವಲ್ಪ ಜ್ಞಾನ ಕೇಳಿದರೂ ಸಾಕು ಪ್ರಜೆಗಳಲ್ಲಿ ಬಂದುಬಿಡ್ತಾರೆ ವೃಕ್ಷ ಬಹಳ ದೊಡ್ಡದಾಗಿದೆ ಒಂದಲ್ಲ ಒಂದು ಕಡೆಯಿಂದ ಆತ್ಮಗಳು ಬರ್ತಾ ಇರ್ತಾರೆ ದೇವಿ ದೇವತಾ ಧರ್ಮಕ್ಕೆ ಅವ್ರ ಧರ್ಮಮೇ ಕನ್ವರ್ಟ್ ಹೋಗಯೇ ಹೋಂಗೆ ವಹ ನಿಕಲ್ ಆಯಂಗೆ ದೇವಿ ದೇವತಾ ಧರ್ಮದವರು ಬೇರೆ ಧರ್ಮಕ್ಕೇನು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಅವ್ರು ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ ಬಹುತ್ ಆಯಂಗೆ ತೊ ಸಬ್ ವಂಡರ್ ಕಾಯಂಗೆ ಭಾಳ ಜನ ಆದಾಗ ಎಲ್ರಿಗೂ ಭಾಳ ವಂಡರ್ ಅನ್ನಿಸ್ತದೆ ಅವ್ರ ಧರ್ಮ ವಾಲೆ ಬಿ ಮುಕ್ತಿ ಕಾ ವರ್ಸಾ ತೋ ಲೇ ಸಕ್ತೆ ಹೇನ
ಬೇರೆ ಧರ್ಮದವರು ಮುಕ್ತಿಯ ಆಸ್ತಿಯನ್ನು ಪಡ್ಕೊಳ್ಬಹುದಲ್ವಾ? ಯಹ ಕೊಯ್ ಬಿ ಆಸಕ್ತೆ ಹೇ, ಇಲ್ಲಿ ಯಾರು ಬೇಕಾದರೂ ಬರ್ಬೋದು. ಅಪ್ನೆ ಘರಾನೆ ಮೇ ಊಂಚ್ ಪತ್ ಪಾನ ಹೋಗಾ ತೋ ವಹ ಬಿ ಆಕರ್ ಲಕ್ಷ ಲೇಕರ್ ಜಾಯಂಗೆ. ಒಂದು ವೇಳೆ ತಮ್ಮ ಮನೆತನದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳೋಂಥವರಿದ್ದರೆ ಅವರು ಸಹಿತ ಬಂದು ಇಲ್ಲಿ ಗುರಿಯನ್ನು ಪಡ್ಕೊಂಡು ಹೋಗ್ತಾರೆ. ಬಾಬಾನೆ ತುಮಕೋ ಸಾಕ್ಷಾತ್ಕಾರ ಕರಾಯಾ ತಾ ಕಿ ವಹ ಬಿ ಆಕರ್ ಲಕ್ಷ ಲೇಕರ್ ಜಾತೆ ಹೇ. ಬಾಬಾ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ. ಬೇರೆಯವರು ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿರೋರು ಸಹಿತ ಬಂದು ಗುರಿ ಉದ್ದೇಶವನ್ನು ಏಮ್ ಆ್ಯಂಡ್ ಆಬ್ಜೆಕ್ಟನ್ನು ತಗೊಳ್ತಾರೆ. ಆಸನೇ ಕಿ ಯಹ ರಹಕರ್ ಹೀ ಲಕ್ಷ್ಮೇ ರಹ ಸಕೆಂಗೆ. ಇಲ್ಲ, ಬಾಬನ ಮನೆಯಲ್ಲಿ ಇರುವವರು ಮಾತ್ರ ಒಂದು ಲಕ್ಷ್ಯವನ್ನು ಪಡ್ಕೊಳ್ತಾರಂತ ಅರ್ಥ ಅಲ್ಲ. ಕೊಯ್ ಬಿ ಧರ್ಮ ಅಲ್ಲ ಲಕ್ಷ್ಯಲೇ ಸಕ್ತೆ ಹೇ. ಯಾವ ಧರ್ಮದವ್ರು ಬೇಕಾದರೂ ಬಂದು ಈ ಒಂದು ಗುರಿ ಉದ್ದೇಶವನ್ನು ಪಡ್ಕೊಳ್ಬೋದು. ಲಕ್ಷ್ಮಿ ಮಿಲ್ತಾ ಹೇ ಬಾಪ್ ಕೋ ಯಾದ್ ಕರು. ಬಾಬಾ ಒಂದೇ ಲಕ್ಷ್ಯವನ್ನು ಕೊಡ್ತಾರೆ ಮಕ್ಕಳಿಗೆ. ಮಕ್ಕಳೇ, ತಂದೆಯನ್ನು ನೆನಪು ಮಾಡಿ, ಶಾಂತಿಧಾಮ ಕೋ ಯಾದ್ ಕರೋ ತೋ ಅಪ್ನೇ ಧರ್ಮ ಮೇ ಊಂಚ್ ಪದ ಪಾಲೆಂಗೆ. ಶಾಂತಿಧಾಮವನ್ನು ನೆನಪು ಮಾಡಿ, ಆವಾಗ ಶ್ರೇಷ್ಠ ಪದವಿ ಸಿಗ್ತದೆ. ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಬಹುದು. ಉನ್ಕೋ ಜೀವನ್ ಮುಕ್ತಿ ತೋ ಮಿಲ್ನಿ ನಹಿ ಹೇ ನಾ ವಹ ಆಯಂಗೆ. ಬೇರೆ ಧರ್ಮದವರು ಜೀವನ್ ಮುಕ್ತಿಗಂತೂ ಬರೋದಿಲ್ಲ. ಅಲ್ಲಿ ಸತ್ಯಯುಗದಲ್ಲಿ ಅವ್ರದ್ದು ಪಾತ್ರ ಇಲ್ಲ. ಒಂದು, ನನ್ನ ನೆನಪು ಮಾಡಿ, ಶಾಂತಿಧಾಮವನ್ನು ನೆನಪು ಮಾಡಿ, ನಿಮ್ಮ ಧರ್ಮದಲ್ಲಿಯೇ ನಿಮಗೆ ಶ್ರೇಷ್ಠ ಪದವಿ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ದಿಲ್ ಲಗೇಗಿ ನಹಿ ಸಚ್ಚಿ ದಿಲ್ ಉನ್ಹೊಂಕಿ ಲಗ್ತಿ ಹೇ ಜೋ ಯಹಾಕೆ ಹೇ. ಆದರೂ ಅವ್ರ ಮನಸ್ಸು ಈ ಕಡೆ ಬರೋದಿಲ್ಲ. ಸತ್ಯವಾದ ಮನಸ್ಸು ಈ ಕಡೆಗೆ ಬರಬೇಕು. ಯಾರ್ದಿರ್ತದೋ ಅವ್ರದ್ದು ಈ ಕಡೆ ಮನಸ್ಸು ಬರ್ತದೆ ತಂದೆ ಕಡೆ. ಪಿಚಾಡಿ ಮೇ ಆತ್ಮಾಯೇ ಅಪ್ನೇ ಬಾಪ್ ಕೋತೋ ಜಾನ್ ಜಾಯ್. ಅಂತಿಮದಲ್ಲಿ ಎಲ್ಲ ಆತ್ಮಗಳಿಗೂ ತಂದೆಯ ಪರಿಚಯ ಸಿಗ್ತದೆ. ಬಹುತ್ ಸೆಂಟರ್ ಪರ್ ಎಸೆ ಬಿ ಹೇ ಜಿನ್ಕಾ ಪಡಾಯಿ ಪರ್ ಪೂರಾ ಅಟೆನ್ಷನ್ ನಹಿ ಹೇ ತೋ ಸಮಜಾ ಜಾತಾ ಹೇ ಊಂಚ್ ಪದ ನಹಿ ಪಾ ಸಕೆಂಗೆ. ಬಹಳಷ್ಟು ಸೆಂಟರ್ಗಳಲ್ಲಿ ಈ ರೀತಿ ಇದೆ. ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳುವಂಥದ್ರ ಕಡೆ ಗಮನನೇ ಇಲ್ಲ, ಶಿಕ್ಷಣದ ಕಡೆಗೆ ಅಟೆನ್ಷನ್ನೇ ಇಲ್ಲ ಅಂಥವ್ರು ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಶ್ಚಯ ಹೋ ತೋ ಯಹ ನಹಿ ಕಾ ಸಕ್ತೆ ಕಿ ಪುರ್ಸೊತ್ ನಹಿ ಹೇ. ಒಂದು ವೇಳೆ ಬಾಬನ ಕೊಡುವ ಜ್ಞಾನದ ಮೇಲೆ ನಿಶ್ಚಯ ಇತ್ತಂದರೆ ನಮಗೆ ಶಿಕ್ಷಣ ಓದಲಿಕ್ಕೆ ಟೈಮೇ ಇಲ್ಲ ರೀ ಅಂತ ಅವ್ರು ಎಂದಿಗೂ ಸಹಿತ ಹೇಳೋದೇ ಇಲ್ಲ. ಪರಂತು ತಕ್ದೀರ್ ಮೇ ನಹಿ ಹೇ ತೊ ಕಹೆಂಗೆ ಪುರ್ಸೊತ್ ನಹಿ. ಬಾಬಾ ಅಂತಾರೆ ಅದೃಷ್ಟದಲ್ಲಿ ಇಲ್ಲ ಅಂತಂದರೆ ಹೇಳ್ತಾರೆ, ಇಲ್ಲ ನಮಗೆ ಟೈಮ್ ಇಲ್ಲ, ಯಹ ಕಾಮ್ ಹೇ ಇಂತಿಂಥ ಕೆಲಸ ಇದೆ, ಭಾಳ ಬ್ಯುಸಿ ಇರ್ತೀವಿ ನಾವು ಅಂತ ಹೇಳಿ ಹೇಳಿಬಿಡ್ತಾರೆ. ತಕ್ದೀರ್ ಮೇ ಹೋಗಾ ತೋ ದಿನ್ ರಾತ್ ಪುರುಷಾತ್ ಕರ್ನೆ ಲಕ್ ಪಡೆಂಗೆ. ಅದೃಷ್ಟದಲ್ಲಿ ತಂದರೆ ಹಗಲು ರಾತ್ರಿ ಪುರುಷಾರ್ಥದಲ್ಲಿ ತೊಡಗ್ತಾರೆ. ಚಲ್ತೆ ಚಲ್ತೆ ಸಂಘ ಮೇ ಬಿ ಖರಾಬ್ ಹೋಗ್ಬಿಡ್ತೆ. ಕೆಲವು ಮಕ್ಕಳು ನಡೀತಾ ನಡೀತಾ ಕುಸಂಗದಲ್ಲಿ ಬಂದು ಖರಾಬ್ ಆಗಿಬಿಡ್ತಾರೆ. ಉನ್ಕೋ ಗ್ರಹಚಾರಿ ಬಿ ಕಹ ಸಕ್ತೆ ಹೇ, ಅದನ್ನು ಗ್ರಹಚಾರಿ ಅಂತಲೂ ಸಹಿತ ಹೇಳಲಾಗ್ತದೆ. ಬೃಹಸ್ಪತಿ ಕಿ ದಶಾ ಬದಲ್ಕರ್ ಮಂಗಲ್ ಕಿ ದಶಾ ಹೋಗ್ಬಿಡ್ತಿ ಹೇ. ಬೃಹಸ್ಪತಿಯ ದಶೆ ಹೋಗಿ ಮಂಗಳ ದಶೆ ಕುಂತ್ಬಿಡ್ತದೆ. ಶಾಯದ್ ಆಗೆ ಚಲ್ಕರ್ ಉತ್ತರ್ ಜಾಯ್. ಬಾಬಾ ಶುಭ ಸಂಕಲ್ಪ ಮಾಡ್ತಾರೆ, ಅಟ್ಲೀಸ್ಟ್ ಮುಂದೆ ಹೋದಂಗೆ ಹೋದಂಗೆ ಆದರೂ ಈ ಒಂದು ಗ್ರಹಚಾರ ಇಳಿದು ಬೃಹಸ್ಪತಿ ದಶೆ ಕುತ್ಕೊಳ್ಳಿ. ಕೊಯ್ ಕೇಲಿಯೇ ಬಾಬಾ ಖಾತೆ ಹೇ ರಾಹು ಕಿ ದಶಾ ಭೇಟಿ ಹೇ. ಇನ್ನು ಕೆಲವರಿಗೆ ಬಾಬಾ ಹೇಳ್ತಾರೆ ಇವರಿಗೆ ರಾಹುವಿನ ದಶೆ ಹಿಡಿದಿದೆ, ಭಗವಾನ್ ಕಾಬಿ ನಹಿ ಮಾನ್ತೆ ಹೇ, ಭಗವಂತ ಬಂದು ಹೇಳಿದರೂ ಸಹಿತ ಒಪ್ಕೊಳ್ಳೋದೇ ಇಲ್ಲ ಅಂದರೆ ಇವರಿಗೆ ಅವಶ್ಯವಾಗಿ ರಾಹುವಿನ ದಶ ಅಂದರೆ ರಾಹುವಿನ ಗ್ರಹಣ ಹಿಡಿದಿದೆ. ಸಮಜ್ತೆ ಹೇ ಯಹ ಬ್ರಹ್ಮ ಕಾತೆ ಹೇ. ಶಿವ ಬಾಬಾ ಬಂದು ಹೇಳಿದ್ರೂ ಅವರು ದೇಹದಾರಿ ಬ್ರಹ್ಮನೇ ಹೇಳಿದ್ದಂತ ಅಂದ್ಕೊಂಬಿಡ್ತಾರೆ. ಬಚ್ಚೋ ಕೋ ಯಹ ನಹಿ ಪತಾ ಪಡ್ತಾ ಹೇ ಕಿ ಕೌನ್ ಹೇ ಜೋ ಡೈರೆಕ್ಷನ್ ದೇತೆ ಹೇ. ಮಕ್ಕಳಿಗೆ ಗೊತ್ತೇ ಇಲ್ಲ ಡೈರೆಕ್ಷನ್ ಕೊಡುವಂಥವ್ರು ಯಾರಂತ. ದೇಹಾಭಿಮಾನ ಹೋನೇಕೆ ಕಾರಣ ಸಾಕಾರ ಕೇಲಿಯೇ ಸಮಜ್ ಜಾತೆ ಹೇ. ದೇಹಾಭಿಮಾನ ಇರುವ ಕಾರಣ ಸಾಕಾರ ಶರೀರವನ್ನು ನೋಡಿ ಸಾಕಾರಿ ಶರೀರದಲ್ಲಿರುವ ಬ್ರಹ್ಮ ತಂದೆ ನಮಗೆ ಡೈರೆಕ್ಷನ್ ಕೊಟ್ರಂತ ಅಂದ್ಕೊಂಬಿಡ್ತಾರೆ. ಇದು ರಾಂಗ್. ಡೈರೆಕ್ಷನ್ ಕೊಡೋದು ಶುಭಾಬಾ ಆಗಿದ್ದಾರೆ. ದೇಹಿ ಅಭಿಮಾನಿ ಹೋ ತೋ ಸಮಜೆ ಕಿ ಶಿವ ಬಾಬಾ ಜೋ ಬಿ ಕಹತೆ ಹೇ ವಹ ಹಮೇ ಕರ್ನಾ ಹೇ. ಯಾರು ದೇಹಿ ಅಭಿಮಾನಿಯಾಗಿರ್ತಾರೋ ಆತ್ಮಾಭಿಮಾನಿಯಾಗಿರ್ತಾರೋ ಅವರು ಅಂದ್ಕೊಳ್ತಾರೆ ಶಿವ ಬಾಬಾ ಏನು ಹೇಳ್ತಾರೋ ಅದರಂತೆ ನಾವು ನಡಿತೀವಿ. ರೆಸ್ಪಾನ್ಸಿಬಿಲಿಟಿ ಶಿವ ಬಾಬಾ ಪರ್ ಹೇ. ಎಲ್ಲದಕ್ಕೂ ಜವಾಬ್ದಾರ ಶಿವ ಬಾಬಾ ಆಗಿದ್ದಾರೆ. ಶಿವ ಬಾಬಾ ಕಿ ಮತ್ ಪರ್ತೋ ಚಲನಾ ಚಾಹಿ ಏನ. ಶಿವ ಬಾಬಾನ ಮತದಂತೆ ನಡಿಬೇಕಲ್ವಾ.
देह अभिमान में आने से शिव बाबा को भूल जाते हैं। देहाभिमानदल्लि बरुवुदरिंद शिव बाबनन्न मर्तु बिडुत्तारे, फिर शिव बाबा रेस्पॉन्सिबल नहीं रह सकता। शिव बाबा आग जवाबदार आगोदिल्ल, ನನ್ನನ್ನು ನೆನಪು ಮಾಡಿದರೆ ರೆಸ್ಪಾನ್ಸಿಬಲ್ ನಾನು, ನನ್ನನ್ನು ನೀವು ಮರೆತುಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಂಗೆ ನಿಮ್ಮ ಮತದಂತೆ ನೀವು ಮನಮತದಂತೆ ನಡೆದರೆ ನಾನು ಹೆಂಗೆ ನಿಮ್ಮ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಉನ್ಕಾ ಆರ್ಡರ್ ತೋ ಸಿರ್ ಪರ್ ಧಾರಣ ಕರ್ನಾ ಚಾಹಿಯೆ, ಸ್ವಯಂ ಪರಮಾತ್ಮನೇ ಬಂದು ಜ್ಞಾನ ಹೇಳ್ತಿದ್ದಾರೆ ಅಂದಮೇಲೆ ತಂದೆ ಕೊಟ್ಟ ಆದೇಶವನ್ನು ತಲೆ ಮೇಲೆ ಧಾರಣೆ ಮಾಡಿಕೊಳ್ಬೇಕು, ಅಂದರೆ ಅರ್ಥ ನಮ್ಮ ಜೀವನದಲ್ಲಿ ಪೂರ್ಣ ರೂಪದಲ್ಲಿ ಅದನ್ನು ಧಾರಣೆ ಮಾಡಿಕೊಳ್ಬೇಕು. ಪರಂತು ಸಮಸ್ತೆ ನಹಿ ಕಿ ಕೌನ್ ಸಮಜಾತೆ ಹೇ, ಆದರೆ ನಮಗೆ ಓದಿಸ್ತಾ ಇರೋವಂಥವ್ರು ಯಾರು ಅನ್ನೋದು ಎಷ್ಟೋ ಜನ ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ. ಸೊ ಬಿ ಓರ್ ತೋ ಕೊಯಿ ಆರ್ಡರ್ ನಹಿ ಕರ್ತೆ, ಸಿರ್ಫ್ ಬಾಪ್ ಕಾತೆ ಹೇ ಮೇ ತುಮಕೋ ಶ್ರೀಮತ್ ದೇತಾ ಹ್ಞೂ. ಬೇರೆ ಯಾರೂ ಸಹಿತ ಈ ರೀತಿ ಆರ್ಡರ್ ಮಾಡೋದಿಲ್ಲ, ಶಿವಬಾಬಾ ಒಬ್ಬರೇ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನನ್ನ ಶ್ರೀಮತದಂತೆ ನಡೆಯಿರಿ. ಏಕ್ ತೋ ಮುಚೆ ಯಾದ್ ಕರೋ ಔರ್ ಜೋ ಜ್ಞಾನ್ ಮೇ ಸುನಾತಾ ಹ್ಞೂ ವಹ ಧಾರಣ್ ಕರೋ ಔರ್ ಕರಾವು. ಒಂದು ನನ್ನನ್ನು ನೆನಪು ಮಾಡಿರಿ, ಇನ್ನೊಂದು ನಾನು ಏನು ನಿಮಗೆ ಜ್ಞಾನ ಹೇಳ್ತೀನೋ ಅದನ್ನು ಧಾರಣೆ ಮಾಡಿಕೊಳ್ಳ್ರಿ, ಬೇರೆಯವ್ರಿಗೂ ಧಾರಣೆ ಮಾಡಿಸ್ರಿ. ಬಸ್ ಯಹಿ ದಂದಾಕರೋ. ಅಚ್ಚಾ ಬಾಬಾ ಜೋ ಹುಕುಂ. ಬಾಬಾ ಅಂತಾರೆ ಇದೇ ದಂದ ಮಾಡಿರಿ. ಯಾವುದಂದ? ಜ್ಞಾನವನ್ನು ಕೇಳಿದ್ದನ್ನು ಧಾರಣೆ ಮಾಡಿಕೊಳ್ಬೇಕು, ಬೇರೆಯವ್ರಿಗೂ ಧಾರಣೆ ಮಾಡಿಸ್ಬೇಕು. ಆವಾಗ ಆ ರೀತಿ ಬಾಬಾ ಹೇಳಿದಾಗ ನಾವು ಮಕ್ಕಳೇನು ಹೇಳಬೇಕು? ಅಚ್ಚಾ ಬಾಬಾ ಜೋ ಹುಕುಂ. ಆಯಿತು ಬಾಬಾ, ನೀ ಹೇಗೆ ಹೇಳ್ತೀಯೋ ಹಾಗೆ ನಿನ್ನ ಆಜ್ಞೆಯಂತೆ ನಡೀತೀನಿ. ರಾಜ ಓಂಕೆ ಆಗಿ ಜೋ ರಹತೆ ಹೇ ವ ಏಸೆ ಕಾತೆ ಹೇ ಜೋ ಹುಕುಂ ವಹ ರಾಜಾಯೇ ಹುಕುಂ ಕರ್ತೇಥೆ. ರಾಜರ ಎದುರುಗಡೆನೂ ಸಹಿತ ಯಾರೆಲ್ಲ ಇರ್ತಿದ್ರೋ ಆಗಿನ ಕಾಲದಲ್ಲೆಲ್ಲ ರಾಜ್ಯ ದರ್ಬಾರ್ ಇರ್ತಿತ್ತು. ರಾಜನ ಎದುರುಗಡೆ ಇರುವಂಥವ್ರು ರಾಜ ಏನು ಹೇಳಿದ್ರು ಹಾಂ ಆಯಿತು ಮಹಾಸ್ವಾಮಿಗಳೇ ಆಯಿತು ಹಾಂಜಿ ಆಗಲಿ ಅಂತ ಹೇಳಿ ರಾಜರಿಗೆ ಹೇಳ್ತಿದ್ರು. ಆಜ್ಞೆ ಮಾಡ್ತಿದ್ದು ರಾಜ, ಎದುರುಗಡೆ ಇರೋರು ಒಪ್ಕೊಳ್ತಿದ್ರು, ಅದನ್ನು ಸ್ವೀಕಾರ ಮಾಡ್ತಿದ್ರು. ಯಹ ಶಿವ ಬಾಬಾ ಕಾ ಹುಕುಂ ಹೇ, ಇಲ್ಲಿ ಸ್ವಯಂ ಪರಮಾತ್ಮ ನಮಗೆ ಆಜ್ಞೆಯನ್ನು ಮಾಡ್ತಾರೆ. ಗಡಿ ಗಡಿ ಕಹನ ಚಾಹಿಯೇ ಜೋ ಹುಕುಂ ಶಿವ ಬಾಬಾ. ಗಡಿ ಗಡಿ ಬಾಬನಿಗೆ ಹೇಳಬೇಕು, ಬಾಬಾ ನೀನು ಯಾವ ರೀತಿ ಆಜ್ಞೆ ಮಾಡ್ತೀಯೋ ಆ ರೀತಿ ನಾನು ನಡೀತೀನಿ. ತು ತುಮಕೋ ಖುಷಿ ಬೀರ ಹೇಗಿ. ಆ ರೀತಿ ಬಾಬನ ಆಜ್ಞೆಯಂತೆ ನಡೆಯುವುದರಿಂದ ಖುಷಿನೂ ಇರ್ತದೆ. ಸಂಜೆಂಗೆ ಶಿವ ಬಾಬಾ ಹುಕುಂ ದೇತೆ ಹೇ, ಹಾಂ ಗೊತ್ತಾಗ್ತದೆ, ಅರ್ಥ ಆಗ್ತದೆ, ಹೌದು ಶಿವ ಬಾಬಾ ನಮಗೀಗ ಆಜ್ಞೆಯನ್ನು ಕೊಡ್ತಿದ್ದಾರೆ. ಯಾದ್ರ ಹೇಗಿ ಶಿವ ಬಾಬಾ ಕೀ ತೋ ಬುದ್ಧಿ ಕಾ ತಾಲಾ ಕುಲ್ ಜಾಯಗ. ಶುಭ ನೆನಪಿರ್ತದೆ, ಶಿವಬಾಬನಿಂದ ಬುದ್ಧಿಯ ಬೀಗ ತೆರೆಯಲ್ಪಟ್ಟಿದೆ. ಶಿವ ಬಾಬಾ ಕಹತೆ ಹೇ ಯಹ ಪ್ರಾಕ್ಟೀಸ್ ಪಟ್ ಜಾನಿ ಚಾಹಿಯೇ ತೋ ಬೇಡ ಪಾರ್ ಹೋ ಜಾಯ್. ಪರಂತು ಯಹಿ ಡಿಫಿಕಲ್ಟಿ ಹೇ, ಗಡಿ ಗಡಿ ಭೂಲ್ ಜಾತೆ ಹೇ. ಒಂದು ವೇಳೆ ಶುಭಾಬನ ನೆನಪು ನಿರಂತರವಾಗಿ ಇರುವಂತಹ ಪ್ರಾಕ್ಟೀಸ್ ಮಾಡಿದರೆ ದೋಣಿ ಪಾರಾಗ್ಬಿಡ್ತದೆ. ಆದರೆ ಇದೇ ಕಷ್ಟ ಮಾತು, ಕಣ್ಣಿಗೆ ಕಾಣೋವಂಥವ್ರನ್ನಾದರೆ ಹೆಂಗಾದರೂ ನೆನಪು ಮಾಡ್ಬೋದು. ಶಿವಬಾಬಾ ನೋಡಿದರೆ ಕಣ್ಣಿಗೂ ಕಾಣಂಗಿಲ್ಲ, ಕೈಗೂ ಸಿಗಂಗಿಲ್ಲ. ಇದರಲ್ಲಿಯೇ ಡಿಫಿಕಲ್ಟಿ ಇದೆ ಅಂತಾರೆ ಬಾಬಾ. ಪರಿಶ್ರಮ ಇದೆ, ಕ್ಷಣ ಕ್ಷಣವೂ ತಂದೆಯ ನೆನಪು ಮರೆತು ಹೋಗ್ಬಿಡ್ತದೆ. ಎಸೆ ಕ್ಯೂ ಕಹನ ಚಾಹಿಯೇ ಕಿ ಮಾಯಾ ಭುಲಾತಿ ಹೇ ಹಮ್ ಭೂಲ್ ಜಾತೆ ಹೇ ಇಸ್ಲಿಯ ಉಲ್ಟೆ ಕಾಮ್ ಹೋತೆ ರಾತೆ ಹೇ. ಇಲ್ಲ ಬಾಬಾ, ಮಾಯೆ ಮರೆಸ್ಬಿಡ್ತದೆ. ಹಂಗ್ಯಾಕೆ ಹೇಳ್ತೀರಿ ಮಾಯೆ ಮರೆಸ್ತದಂತ ಹೇಳಿ? ಮರ್ತಿದ್ದು ನೀವು, ಉಲ್ಟಾ ಕೆಲಸ ಮಾಡಿದ್ದು ನೀವು. ಯಾಕೆ ಮಾಯೆ ಮೇಲೆ ಹಾಕ್ತೀರಿ ಅಪವಾದವನ್ನು ಅಂತ ಹೇಳ್ತಾರೆ ಬಾಬಾ. ಬಹುತ್ ಬಚ್ಚಿಯ ಹೇ ಜ್ಞಾನ ತೋ ಬಹುತ್ ಅಚ್ಚಾ ದೇತಿ ಹೇ ಪರಂತು ಯೋಗ ನಹಿ ಜಿಸ್ಸೆ ವಿಕರ್ಮ ವಿನಾಶೋ. ಬಹಳಷ್ಟು ಜನ ಮಕ್ಕಳು ಈ ರೀತಿ ಇದ್ದಾರೆ, ಜ್ಞಾನ ಬಹಳ ಚಲೋ ಹೇಳ್ತಾರೆ ಆದರೆ ಯೋಗ ಇಲ್ಲ, ಯೋಗದಿಂದಲೇ ವಿಕರ್ಮ ವಿನಾಶ ಆಗ್ತದೆ. ಎಸೆ ಬಹುತ್ ಅಚ್ಚೆ ಅಚ್ಚೆ ಬಚ್ಚೆ ಹೇ ಯೋಗ ಬಿಲ್ಕುಲ್ ನಹಿ ಹೇ. ಭಾಳ ಚಲೋ ಚಲೋ ಮಕ್ಕಳು, ಒಳ್ಳೊಳ್ಳೆ ಮಕ್ಕಳು, ಆದರೆ ಯೋಗವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಚಲನ್ಸೆ ಸಮಜಾ ಜಾತಾ ಹೇ ಯೋಗ ಮೇ ನಹಿ ರಹತೆ ಹೇ ಫಿರ್ ಪಾಪ್ ರಹ ಜಾತೆ ಹೇ ಜೋ ಭೋಗ್ನೇ ಪಡ್ತೆ ಹೇ. ಚಲನೆಯಿಂದ ಗೊತ್ತಾಗ್ತದೆ ಮಕ್ಕಳು ಯೋಗ ಮಾಡಂಗಿಲ್ಲ, ಯೋಗ ಮಾಡಂಗಿಲ್ಲ ಅಂತಂದರೆ ಪಾಪ ಉಳಿದು ಬಿಡ್ತದೆ ಆತ್ಮದಲ್ಲಿ. ಆತ್ಮದಲ್ಲಿ ಪಾಪ ಉಳಿತಂದರೆ ಭೋಗಿಸ್ಬೇಕಾಗ್ತದೆ. ಇಸ್ಮೇ ತೂಫಾನ್ ಕೀತೋ ಬಾತ್ ಹಿ ನಹಿ, ಇದರಲ್ಲಿ ಬಿರುಗಾಳಿಯ ಮಾತಿಲ್ಲ ಅಂತಾರೆ ಬಾಬಾ. ಸಂಜೋ ಯಹ ಮೇರಿ ಭೂಲ್ ಹೇ ಮೇ ಶ್ರೀಮತ್ ಪರ್ ಚಲ್ತಾ ನಹಿ. ಮೊದಲು ತಪ್ಪು ನನ್ನ ಕಡೆಯಿಂದ ಇದೆ, ಶಿವ ಬಾಬಾ ನನ್ನ ಮರ್ತಿದ್ದು, ನಾನು ಶ್ರೀಮತದಂತೆ ನಡೆಯದೇ ಇರುವವನು ನಾನಾಗಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕಂತಾರೆ ಬಾಬಾ.
यह तुम आए हो राजयोग सीखने, प्रजायोग नहीं सिखाया जाता। नाने निमिक प्रजायोग कलिसकोडलिक बंदिल्ला, नीविल बंदिदिरी राजयोगवन्न कलिलिकोस्कर, नानु निमिक राजयोगवन्न कलिसकोडतीनि विनह प्रजायोग कलिसकोडंगिल्ल। मात पिता तो है ही, शुभाब नमिक तंदेनू आगिद्दारे ತಾಯಿನೂ ಆಗಿದ್ದಾರೆ, ಉನ್ಕೋ ಫಾಲೋ ಕರೋ ತೋ ತುಂಬಿ ಗದ್ದಿ ನಶೀನ್ ಬನೆಂಗೆ, ಆ ತಂದೆಯನ್ನು ಅನುಸರಿಸ್ರಿ, ಆಗ ತಾವು ಸಹ ಗದ್ದಿಗೆಗೆ ಯೋಗ್ಯರಾಗ್ತೀರಿ। ಇನ್ಕಾ ತೋ ಸರ್ಟನ್ ಹೆನ ಯಾ ಶ್ರೀ ಲಕ್ಷ್ಮೀ ನಾರಾಯಣ್ ಬಂತೆ ಹೇ ತೋ ಫಾಲೋ ಫಾದರ್ ಮದರ್, ಔರ್ ಧರ್ಮ ವಾಲೆ ಮದರ್ ಫಾದರ್ ಕೋ ಫಾಲೋ ನಹಿ ಕರ್ತೆ, ವಹ ತೋ ಫಾದರ್ ಕೋ ಹೀ ಮಾನ್ತೆ ಹೇ। ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಆಗ್ತಾರೆ, ಆಗ್ತಾರಂದಮೇಲೆ ತಂದೆ ತಾಯಿಯನ್ನು ಅನುಸರಿಸ್ರಿ। ಬೇರೆ ಧರ್ಮದವರು ತಂದೆ ತಾಯಿಯನ್ನು ಅನುಸರಿಸೋದಿಲ್ಲ, ಅವರು ಫಾದರ್ಸ್ಗಳನ್ನು ಒಪ್ಕೊಳ್ತಾರೆ। ಯಹತೋ ದೋನೋ ಹೇ, ಇಲ್ಲಿ ತಂದೆನೂ ಇದ್ದಾರೆ ತಾಯಿನೂ ಇದ್ದಾರೆ। ಗಾಡ್ ತೋ ಹೇ ಕ್ರಿಯೇಟರ್, ಮದರ್ ಕಾಫಿರ್ ಗುಪ್ತ ರಾಜ ಹೇ, ತಂದೆ ರಚಯಿತ ಆಗಿದ್ದಾರೆ, ತಾಯಿಯದ್ದು ಗುಪ್ತ ರಹಸ್ಯ ಇದೆ। ಮಾ ಬಾಪ ಪಡಾತೆ ರಹತೆ ಹೇ, ತಂದೆ ತಾಯಿ ಮಕ್ಕಳಿಗೆ ಓದಿಸ್ತಿದ್ದಾರೆ, ಸಮಜಾತೆ ಹೇ ಏಸ ನಹಿ ಕರೋ ಯಹ ಕರೋ, ತಿಳಿಸ್ಕೊಡ್ತಾರೆ ಈ ರೀತಿ ಮಾಡಬೇಡಿ ಮಕ್ಕಳೇ, ಈ ರೀತಿ ಇರಿ ಈ ರೀತಿ ಇರ್ರಿ ಅಂತ ಬಾಬಾ ಹೇಳ್ತಾರೆ। ಟೀಚರ್ಸ್ ಕೊಯಿ ಬಿ ಸಜಾ ದೇಂಗೆ ತೋ ಸ್ಕೂಲ್ಗೆ ಬೀಚ್ ಮೇ ದೇಂಗೆ ನಾ, ಒಂದು ವೇಳೆ ಮಕ್ಕಳೇನಾರು ತಪ್ಪು ಮಾಡಿದರು, ಟೀಚರ್ ಈಗ ಸ್ಟೂಡೆಂಟಿಗೆ ಶಿಕ್ಷೆ ಕೊಡಬೇಕಪ್ಪ, ಶಿಕ್ಷೆ ಕೊಡಬೇಕು ಅಂತಂದರೆ ಸ್ಕೂಲ್ನಾಗ ಕೊಡ್ತಾರಲ್ವಾ, ಮನೆಗೆ ಹೋದ್ಮೇಲೆ ಕೊಡೋಕ್ಕೆ ಬರಂಗಿಲ್ಲ ಅಲ್ವಾ। ಎಸೆ ತೋಡಿ ಬಚ್ಚಾ ಕಹೆಗಾ ಕಿ ಮೇರಿ ಇಜ್ಜತ್ ಲೇತೆ ಹೋ, ಬಾಪ ಪಾಂಚ್ ಛೇ ಬಚ್ಚೊಂಕೆ ಆಗೇ ಥಪ್ಪಡ್ ಮಾರೇಗಾ, ತೋ ಏಸಾ ಬಚ್ಚಾ ತೋಡೇ ಕಹೆಗಾ ಕಿ ಪಾಂಚ್ ಛೇಕೆ ಆಗೇ ಕ್ಯೂ ಲಗಾಯಾ, ನಹಿ ಯಾ ತೋ ಬಚ್ಚೊಂಕೋ ಶಿಕ್ಷಾ ದಿ ಜಾತಿ ಹೇ, ಫಿರ್ ಭಿ ನಹಿ ಚಲ್ ಸಕ್ತೆ ಹೇ, ತೋ ಗೃಹಸ್ಥ ವ್ಯವಹಾರ ಮೇ ರಹತೆ ಫಿರ್ ಪುರುಷಾರ್ಥ ಕರೋ। ಬಾಬಾ ಹೇಳ್ತಾರೆ ಟೀಚರು ಸ್ಕೂಲ್ನಲ್ಲಿ ಮಕ್ಕಳೇನಾರು ತಪ್ಪು ಮಾಡಿದ್ರಂದರೆ ಸ್ಕೂಲಲ್ಲಿಯೇ ಶಿಕ್ಷೆ ಕೊಡ್ತಾರಲ್ವಾ। ಮಗು ಎಂದಿಗೂ ಇಲ್ಲ ಈ ರೀತಿ ಮಾಡಿದ್ದಕ್ಕೆ ನಂದೆಲ್ಲ ಗೌರವ ಹಾಳಾಯಿತು ಅಂತ ಹೇಳೋದಿಲ್ಲ। ಒಂದು ವೇಳೆ ಒಬ್ಬ ತಂದೆಗೆ 5-6 ಜನ ಮಕ್ಕಳಿದ್ದರೆ, ಯಾವುದಾದ್ರೂ ಒಬ್ಬ ಮಗನಿಗೆ ಆ ತಂದೆ ಕಪಾಳಕ್ಕೆ ಹೊಡೆದ್ರು ಅಥವಾ ಕೆನ್ನೆಗೆ ಪೆಟ್ಟು ಕೊಟ್ಟರು ಅಂತಂದರೆ, ಆ ಮಗ ಇಲ್ಲ 5-6 ಜನ ಮಕ್ಕಳ ಎದುರುಗಡೆ ಅಪ್ಪ ನನಗೆ ಹೊಡೆದು ಬಿಟ್ಟ ನಂದು ಎಲ್ಲ ಗೌರವ ಹೋಯಿತು ಅಂತ ಹೇಳ್ತಾರಾ? ಇಲ್ಲ। ಅದೇ ರೀತಿ ಇಲ್ಲಿಯೂ ಸಹಿತ ತಂದೆ ತಾಯಿ ಮತ್ತು ಮಕ್ಕಳು, ತಂದೆ ತಾಯಿನೇ ಅಲ್ವಾ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದು, ಫಿರ್ ಭಿ ನಹಿ ಚಲ್ ಸಕ್ತೆ। ಒಂದು ವೇಳೆ ತಂದೆ ತಾಯಿ ಶಿಕ್ಷಣ ಕೊಟ್ಟರೂ ಮಕ್ಕಳು ಆ ರೀತಿ ನಡಿಲಿಕ್ಕಾಗಿಲ್ಲ ಅಂತಂದರೆ ಬಾಬಾ ಅಂತಾರೆ, ಆಯಿತು ಗೃಹಸ್ಥ ವ್ಯವಹಾರದಲ್ಲಿ ಹೋಗ್ರಿ, ಅಲ್ಲೇ ಇದ್ದು ಪುರುಷಾರ್ಥ ಮಾಡ್ರಿ, ಅಗರ್ ಯಹ ಬೇಟೆ ಡಿಸರ್ವಿಸ್ ಕಿ ತೋ ಜೋ ಕುಚ್ ಭಿ ಥೋಡಾ ಹೋಗಾ ವಾ ಭಿ ಖತಮ್ ಹೋ ಜಾಯೇಗಾ, ನಹಿ ಪಡ್ನಾ ಹೇ ತೋ ಛೋಡ್ ದೇ। ಬಾಬಾ ಅಂತಾರೆ ಒಂದು ವೇಳೆ ಇಲ್ಲಿ ಇದ್ದೇ ಡಿಸರ್ವಿಸ್ ಮಾಡಿದರೆ ಬಹಳಷ್ಟು ಪೆಟ್ಟು ಸಿಗ್ತದೆ, ಮಾಡಿಕೊಂಡಿರುವಂತಹ ಸಂಪಾದನೆಯೆಲ್ಲ ಸಮಾಪ್ತಿಯಾಗಿಬಿಡ್ತದೆ, ಓದಲಿಕ್ಕಾಗಿಲ್ಲ ಅಂತಂದರೆ ಬಿಟ್ಬಿಡ್ರಿ, ಬಸ್ ಹಮ್ ಚಲ್ ನಹಿ ಸಕ್ತೆ, ಬಾಬನಿಗೆ ಹೇಳ್ರಿ, ಇಲ್ಲ ಬಾಬಾ ನಡಿಲಿಕ್ಕಾಗೋದಿಲ್ಲ ಅಂತ। ಗ್ಲಾನಿ ಕ್ಯೂ ಕರ್ನಿ ಚಾಹಿಯೇ, ಗ್ಲಾನಿ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ ಬಾಬಾ। ಡೇರ್ ಬಚ್ಚೆ ಹೇ, ಬಾಬನಿಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ, ಕೊಯ್ ಪಡೆಂಗೆ ಕೊಯ್ ಚೋಡ್ದೆಂಗೆ, ಕೆಲವ್ರು ಚಲೋ ಓದ್ತಾರೆ ಕೆಲವ್ರು ಬಿಟ್ಬಿಡ್ತಾರೆ, ಹರೇಕ್ಕೋ ಅಪ್ನಿ ಪಡಾಯಿ ಮೇ ಮಸ್ತ್ ರಹನ ಚಾಹಿಯೇ, ಪ್ರತಿಯೊಬ್ಬರೂ ಸಹಿತ ಶಿಕ್ಷಣದಲ್ಲಿ ಮಸ್ತರಾಗಿರಬೇಕು। ಬಾಪ್ ಕಾತೆ ಹೇ ಏಕ್ ದೋಸೆ ಸೇವಾ ಮತ್ ಲೋ, ಕೊಯ್ ಅಹಂಕಾರ ನಹಿ ಆನಾ ಚಾಹಿಯೇ। ಬಾಬಾ ಅಂತಾರೆ ಮಕ್ಕಳೇ ಒಬ್ಬರು ಇನ್ನೊಬ್ಬರಿಂದ ಯಾವುದೇ ಸೇವೆಯನ್ನು ಮಾಡಿಸ್ಕೊಳ್ಬೇಡಿ, ಕೆಲವರು ಅಹಂಕಾರದಲ್ಲಿ ಬಂದುಬಿಡ್ತಾರೆ, ದೂಸರೆ ಸೆ ಸೇವಾ ಲೇನಾ ಯಹ ಬಿ ದೇಹ ಅಹಂಕಾರ ಹೇ, ಇನ್ನೊಬ್ಬರಿಂದ ಸೇವೆ ತಗೊಳ್ಳೋದು ಸಹಿತ ದೇಹದ ಅಹಂಕಾರ ಆಗಿದೆ, ಬಾಬಾಕ್ಕೂ ಸಂಜಾನ ತೋಪಡೇನಾ। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗ್ತದಲ್ವಾ, ಬಾಬಾ ಅಲ್ಲದೆ ಬೇರೆ ಯಾರು ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ನಹಿ ತೋ ಜಬ್ ಟ್ರಿಬ್ಯೂನಲ್ ಬೈಟೆಗಿ ತಪ್ಪು ಕಹೆಂಗೆ ಹಮ್ಕೋ ಪತಾ ತೊಡೆಯಿತ, ಕಾಯ್ದೆ ಕಾನೂನು ಕ ಇಲ್ಲ ಅಂತಂದರೆ ಲಾಸ್ಟಿಗೆ ಯಾವಾಗ ಸಭೆ ಸೇರ್ತದೋ ಆವಾಗ ಮಕ್ಕಳೇನಂತಾರೆ, ಬಾಬಾ ನಮಗೆ ಗೊತ್ತೇ ಇರಲಿಲ್ಲ, ಕಾಯ್ದೆ ಕಾನೂನು ನಮಗಿದೇನೂ ಗೊತ್ತಿಲ್ಲ, ಇಸ್ಲಿಯೇ ಬಾಪ್ ಸಮಜಾದೇತೆ ಹೇ, ಅದಕ್ಕೆ ಬಾಬಾ ಮುಂಚೆನೇ ತಿಳಿಸ್ಕೊಡ್ತಾರೆ, ಫಿರ್ ಸಾಕ್ಷಾತ್ಕಾರ ಕರಾಯ್ ಸಜಾದೇಂಗೆ, ಆಮೇಲೆ ಸಾಕ್ಷಾತ್ಕಾರವನ್ನು ಮಾಡಿಸಿ ಶಿಕ್ಷೆಯನ್ನು ಕೊಡ್ತಾರೆ। ಬಿಗರ್ ಪ್ರೂಫ್ ಸಜಾ ತೊಡಿ ಮಿಲ್ ಸಕ್ತಿ ಹೇ, ಯಾವುದೇ ಸಾಕ್ಷಿ ಇಲ್ಲದೆ ಶಿಕ್ಷೆನೂ ಕೊಡುವುದಿಲ್ಲ, ಅಚ್ಚಾ ಸಮಜಾತೆ ತೋ ಬಹುತ್ ಹೇ, ಕಲ್ಪ ಪೆಹಲೆ ಮುವಾಫಿಕ್
ಒಳ್ಳೆ ರೀತಿ ಬಾಬಾ ತಿಳಿಸ್ಕೊಡ್ತಾರೆ. ಕಲ್ಪದ ಹಿಂದಿನ ರೀತಿ ಹರೇಕಿ ತಕ್ದೀರ್ ದೇಖಿ ಜಾತಿ ಹೇ, ಪ್ರತಿಯೊಬ್ಬರ ಅದೃಷ್ಟವನ್ನು ನೋಡಲಾಗ್ತದೆ. ಕೈ ಸರ್ವಿಸ್ ಕರ್ ಅಪ್ನಿ ಜೀವನ್ ಹೀರೆ ಜೈಸಾ ಬನಾತೆ ಹೇ. ಕೆಲವರು ಬಹಳ ಚಲೋ ಸರ್ವಿಸ್ ಮಾಡಿ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ತಾರೆ. ಕೊಯಿ ಹೇ ಜೋ ತಕ್ದೀರ್ ಕೋ ಲಕೀರ್ ಲಗಾ ದೇತಿ ಹೇ. ಇನ್ನು ಕೆಲವರು ತಮ್ಮ ಅದೃಷ್ಟಕ್ಕೆ ಅಡ್ಡಗೆರೆ ಎಳೆದು ಬಿಡ್ತಾರೆ. ಅಚ್ಚಾ मीठे मीठे सिखिलते बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸರ ಫಸ್ಟ್ ಪಾಯಿಂಟು, ಬಾಪ್ ಟೀಚರ್ ಸದ್ಗುರು ದ್ವಾರ ಜೋ ಶಿಕ್ಷಾಯ ಮಿಲ್ತಿ ಹೇ ಉನ್ ಪರ್ ಚಲನಾ ಹೇ. ತಂದೆ ಶಿಕ್ಷಕ ಸದ್ಗುರುವಿನ ಮೂಲಕ ಏನೆಲ್ಲ ಶಿಕ್ಷಣ ನಮಗೆ ಸಿಗುತ್ತಿದೆಯೋ ಅದರಂತೆ ನಡೆಯಿರಿ. ಮಾಯಾಕೋ ದೋಷ ನಾ ದೇಕರ್ ಅಪ್ನಿ ಕಮಿಯೋಂಕಿ ಜಾಂಚ್ ಕರ್ ಉನ್ಹೇ ನಿಕಾಲ್ನಾ ಹೇ. ಮಾಯೆಯ ಮೇಲೆ ದೋಷಾರೋಪಣೆ ಮಾಡದೆ ನಮ್ಮ ಒಳಗಡೆ ಇರುವ ದುರ್ಬಲತೆಗಳನ್ನು ಪರಿಶೀಲನೆ ಮಾಡಿ ತೆಗೆದು ಹಾಕಿರಿ. ಎರಡನೇ ಪಾಯಿಂಟು, ಅಹಂಕಾರ ಕಾ ತ್ಯಾಗ ಕರ್ ಅಪ್ನಿ ಪಡಾಯಿ ಮೇ ಮಸ್ತ್ ರಹನಾ ಹೇ. ಅಹಂಕಾರದ ತ್ಯಾಗ ಮಾಡಿ ಶಿಕ್ಷಣದಲ್ಲಿ ಮಸ್ತರಾಗಿರಿ. ಕಬಿ ದೂಸ್ರೋನ್ ಸೆ ಸೇವಾ ನಹಿ ಲೇನಿ ಹೇ. ಎಂದಿಗೂ ಇನ್ನೊಬ್ಬರಿಂದ ಸೇವೆಯನ್ನು ತೆಗೆದುಕೊಳ್ಳಬೇಡಿ. ಸಂಘದೋಷ ಸೆ ಬಹುತ್ ಬಹುತ್ ಸಂಭಾಲ್ ಕರ್ನಿ ಹೇ. ಸಂಘದೋಷದಲ್ಲಿ ಬರುವುದರಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡಿಕೊಳ್ಬೇಕು, ಎಚ್ಚರಿಕೆಯಲ್ಲಿರಬೇಕು, ಸಂಘದೋಷದಲ್ಲಿ ಹೋಗಬಾರ್ದು. ವರದಾನ, ನಿಶ್ಚಯ ಕೆ ಆಧಾರ್ ಪರ್ ಸದಾ ಏಕರಸ್ ಅಚಲ್ ಸ್ಥಿತಿ ಮೇ ಸ್ಥಿತಿ ರಹನೆ ವಾಲೆ ನಿಶ್ಚಿಂತ ಭವ. ನಿಶ್ಚಯದ ಆಧಾರದ ಮೇಲೆ ಸದಾ ಏಕರಸ ಅಚಲ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ನಿಶ್ಚಿಂತ ಆಗಿರಿ. ನಿಶ್ಚಯ ಬುದ್ಧಿಕಿ ನಿಶಾನಿ ಹೇ ಹಿ ಸದಾ ನಿಶ್ಚಿಂತ ವ ಕಿಸಿ ಬಿ ಬಾತ್ ಮೇ ಡಗ್ಮಗ್ ನಹಿ ಹೋ ಸಕ್ತೆ. ಸದಾ ಅಚಲ ರಹೆಂಗೆ ಇಸ್ಲಿಯೆ ಕುಚ್ ಬಿ ಹೋ ಸೋಚೋ ನಹಿ ಕ್ಯಾ ಕ್ಯೂ ಮೇ ಕಬಿ ನಹಿ ಆವು. ರಿಕಾಲ್ದರ್ಶಿ ಬನ್ ನಿಶ್ಚಿಂತ ರಹೋ ಕ್ಯೂಂಕಿ ಹರ್ ಕದಮ್ ಮೇ ಕಲ್ಯಾಣ ಹೇ. ನಿಶ್ಚಯ ಬುದ್ಧಿಯವರ ಲಕ್ಷಣನೇ ಸದಾ ನಿಶ್ಚಿಂತ ಇರ್ತಾರೆ. ಅವರು ಯಾವ ಮಾತಿನಲ್ಲಿನೂ ಸ್ಥಿತಿ ಡಗ್ಮಗಾಗೋದಿಲ್ಲ, ಸದಾ ಅಚಲ ಇರ್ತಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಏನೇ ಆದ್ರೂ ಸಹಿತ ಅದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕೆ ಏನು ಅಂತ ವಿಚಾರ ಮಾಡಬೇಡಿ. ತ್ರಿಕಾಲ್ದರ್ಶಿಯಾಗಿ ನಿಶ್ಚಿಂತ ಆಗಿರಿ. ಪ್ರತಿ ಹೆಜ್ಜೆಯಲ್ಲಿ ಆಗ ಕಲ್ಯಾಣವೇ ತುಂಬಿರುತ್ತದೆ. ಜಬ್ ಕಲ್ಯಾಣಕಾರಿ ಬಾಪ್ ಕಾ ಹಾತ್ ಪಕಡಾ ಹೇ ತೋ ವಹ ಅಕಲ್ಯಾಣ ಕೋ ಬಿ ಕಲ್ಯಾಣ ಬೇ ಬದಲ್ ದೇಗಾ. ಇಸ್ಲಿಯೆ ಸದಾ ನಿಶ್ಚಿಂತ ರಹೋ. ಕಲ್ಯಾಣಕಾರಿ ತಂದೆಯ ಕೈ ಹಿಡಿದಿದ್ದೀವಿ ಅಂದ ಮೇಲೆ ಅಕಲ್ಯಾಣವನ್ನು ತಂದೆ ಕಲ್ಯಾಣಕ್ಕೆ ಪರಿವರ್ತನೆ ಮಾಡಿಬಿಡ್ತಾರೆ. ಅದಕ್ಕಾಗಿ ಸದಾ ನಿಶ್ಚಿಂತ ಆಗಿರಿ. ಸ್ಲೋಗನ್, ಜೋ ಸದಾ ಸ್ನೇಹಿ ಹೇ ವಹ ಹರ್ ಕಾರ್ಯಮೇ ಸ್ವತಃ ಸಹಯೋಗಿ ಬಂತೆ ಹೇ. ಯಾರು ಸದಾ ಸ್ನೇಹಿಯಾಗಿರುತ್ತಾರೋ ಅವರು ಪ್ರತಿ ಕಾರ್ಯದಲ್ಲಿ ಸ್ವತಃವಾಗಿ ಸಹಯೋಗಿಗಳು ಆಗುತ್ತಾರೆ. ಯಾರು ಸದಾ ಸ್ನೇಹಿಯಾಗಿರುತ್ತಾರೋ ಅವರು ಪ್ರತಿ ಕಾರ್ಯದಲ್ಲಿ ಸ್ವತಃವಾಗಿ ಸಹಯೋಗಿ ಆಗಿರುತ್ತಾರೆ. ಸ್ವಮಾನ, ನಾನಾತ್ಮ ಪ್ರಸನ್ನ ಚಿತ್ತ ಆಗಿದ್ದೇನೆ. ಚ ಶಾಂತಿ. ಓಂ ಶಾಂತಿ. ನಾವೆಲ್ಲರೂ ಈಗ ನೇರವಾಗಿ ಕುಳಿತುಕೊಳ್ಳೋಣ. ನಮ್ಮ ಉಸಿರಾಟ ದೀರ್ಘವಾಗಿ ನಿಧಾನವಾಗಿರಲಿ. ನಾನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೇನೆ.
ನಿಧಾನವಾಗಿ ಉಸಿರನ್ನು ಬಿಡುತ್ತಿದ್ದೇನೆ. ನಾನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೇನೆ, ನಿಧಾನವಾಗಿ ಬಿಡುತ್ತಿದ್ದೇನೆ. ಶರೀರಕ್ಕೆ ಸಂಪೂರ್ಣ ರಿಲ್ಯಾಕ್ಸ್, ವಿಶ್ರಾಂತಿ. ಈ ದೇಹ ಎನ್ನುವ ಅರಗಿನ ಕಂಬದ ಮೇಲೆ ಕುಳಿತಿರುವ ಆತ್ಮ ಪಕ್ಷಿ ನಾನು, ಈ ಜೀವದೊಳಗೆ ಇರುವ ಚೇತನ ಶಕ್ತಿ ಆತ್ಮ ನಾನು, ಆತ್ಮ ಜ್ಯೋತಿ ಭ್ರುಕುಟಿಯ ಮಧ್ಯದಲ್ಲಿ ಆಸೀನನಾಗಿದ್ದೇನೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಸಮಾಧಾನ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಆರೋಗ್ಯವಾಗಿದ್ದೇನೆ. ನಾನು ಆತ್ಮ ಜ್ಞಾನ ಸಂಪತ್ತನ್ನು ಪಡೆಯುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿ ಸುಖ ಶಾಂತಿಯಿಂದ ಸಂಪನ್ನನಾಗಿದ್ದೇನೆ. ನಾನು ಆತ್ಮ ಸದಾ ಪುಣ್ಯಕರ್ಮವನ್ನು ಮಾಡುವವನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ಈಶ್ವರೀಯ ಶ್ರೇಷ್ಠ ಜ್ಞಾನವನ್ನು ಪಡೆಯುತ್ತಿರುವ ಭಾಗ್ಯಶಾಲಿ ಆತ್ಮ, ಪುಣ್ಯ ಆತ್ಮ. ನಾನು ಆತ್ಮ ಜ್ಯೋತಿ ದೇವತೆ ಆಗುವ ಶ್ರೇಷ್ಠ ಜ್ಞಾನವನ್ನು ಪಡೆಯುತ್ತಿದ್ದೇನೆ. ನಾನು ಆತ್ಮ ಶ್ರೇಷ್ಠ ಪ್ರತಿಫಲವನ್ನು ಪಡೆಯುವಂತಹ ಶ್ರೇಷ್ಠ ಕರ್ಮವನ್ನು ಮಾಡುತ್ತಿದ್ದೇನೆ. ನಾನು ಆತ್ಮ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ನಾನು ಆತ್ಮ ಜ್ಯೋತಿ ಎಲ್ಲರಿಗೂ ಶಾಂತಿಯ ವೈಬ್ರೇಷನ್ ಕೊಡುವವನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ಎಲ್ಲರಿಗೂ ಖುಷಿಯ ವೈಬ್ರೇಷನ್ ಕೊಡುವವನಾಗಿದ್ದೇನೆ. ನನ್ನ ಆಂತರಿಕ ಮನಸ್ಥಿತಿ ಸಂಪೂರ್ಣ ಶಾಂತವಾಗಿದೆ. ಮನಸ್ಥಿತಿ ಸಂಪೂರ್ಣ ಸಮಾಧಾನದಲ್ಲಿದೆ. ವಿಶ್ವದ ಎಲ್ಲ ಮನುಷ್ಯಾತ್ಮರು ಸುಖ ಶಾಂತಿಯ ಜೀವನವನ್ನು ಸಾಗಿಸಲಿ. ಎಲ್ಲರೂ ಆರೋಗ್ಯವಂತರಾಗಲಿ. ಎಲ್ಲರ ಜೀವನದಲ್ಲಿ ಈ ಸತ್ಯ ಜ್ಞಾನದ ಬೆಳಕು ಹರಿಯಲಿ. ಎಲ್ಲರೂ ಶ್ರೇಷ್ಠ ಕರ್ಮವನ್ನು ಮಾಡಿ ಪುಣ್ಯ ಆತ್ಮಗಳಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ. ಜ್ಯೋತಿ ಕಿರಣ ಕಂಡೇ ದಿನ, ಜ್ಯೋತಿ ಕಿರಣ ಕಂಡೇ, ಜ್ಯೋತಿ ಕಿರಣ ಕಂಡೇ. ಜೀವನದಲ್ಲಿ ಕತ್ತಲು ತುಂಬಿದ ಈ ಮನದಲ್ಲಿ, ಬರಡು ಬಾಳಿನ ಈ ನೆಲದಲ್ಲಿ,
ಜ್ಞಾನದ ಬಳ್ಳಿ ಚಿಗುರಿತು ಇಲ್ಲಿ ಕಾಂತಿ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ ಜ್ಯೋತಿ ಕಿರಣ ಕಂಡೇ ಯಾವ ಜನುಮದ ಮೈತ್ರಿಯನಂತೋ ಯಾವ ಕರುಣೆಯ ಅಭಯ ಹಸ್ತವೋ ಯಾವ ಜನುಮದ ಮೈತ್ರಿಯನಂತೋ ಯಾವ ಕರುಣೆಯ ಅಭಯ ಹಸ್ತವೋ ತಳೆಯಿತು ಇಂದು ಜ್ಯೋತಿ ಸ್ವರೂಪ ಸ್ವರೂಪ ಅಂಧಕಾರದಲ್ಲಿ ಜ್ಞಾನದ ದೀಪ ಶಾಂತಿ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ ಜ್ಯೋತಿ ಕಿರಣ ಕಂಡೇ ದಿನ ಜ್ಯೋತಿ ಕಿರಣ ಮನದೇ ಗುಲದ ದೇವನ ಕಂಡೆ ಸಂಗಮಯುಗದ ತಂದೆಯ ಕಂಡೆ ಜೀವನ ಕಂಡೆ ಭಾಗ್ಯ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ ಜ್ಯೋತಿ ಕಿರಣ ಕಂಡೇ ದಿನ ಜ್ಯೋತಿ ಕಿರಣ ಕಂಡೇ ಘೋರ ನಿರಾಶೆಯ ಜೀವನದಲ್ಲಿ ಕತ್ತಲು ತುಂಬಿದ ಈ ಮನದಲ್ಲಿ ಬರಡು ಬಾಳಿನ ನೆಲದಲ್ಲಿ ಜ್ಞಾನದ ಬಳ್ಳಿ ಚಿಗುರಿತು ಇಲ್ಲಿ ಕಾಂತಿ ಕಿರಣ ಕಂಡೇ ನವ ಜ್ಯೋತಿ ಕಿರಣ ಕಂಡೇ ಜ್ಯೋತಿ ಕಿರಣ ಕಂಡೇ ಶಾಂತಿ.